नमस्कार, नान शर्मिता शेट्टी। बेंगलूरिन अरमने मैदानदल्ली गंधद गुडी प्री रिलीज इवेंट के क्षणगणने स्टार्ट आगिदे। पीआरके प्रोडक्षन नेतृत्वदल्ली नडेयुतिरुवंत दोड्ड मट्टद कार्यक्रम इदु। राघवेंद्र राजकुमार अरमने मैदानक्के बंदु सिद्धतेगळन्नु परिशीलने माडिदरु। पुनीत पर्व कार्यक्रमक्के 500 क्कू हेच्चु वीवीआईपी गळु बर्ता इद्दारे। बेंगलूरिन एयरपोर्ट गे ईगागले अतिथिगळु आगमिसुत्ता इद्दारे। नट सूर्य नट सिद्धार्थ आगमन आगिदे। नट सिद्धार्थ गमनस्ता सैंडलवुड मात्रवल्ल टालीवुड मॉलीवुड बॉलीवुड निंदलू अतिथि बरुवंत निरीक्षे इदे। आह्वान अवरिगू होगिदे। दृश्यदल्ली नावु नोड्तिरोदु नट सूर्य अवरन्न। ईग ओब्बोब्बरे एयरपोर्ट गे बर्ता इद्दारे। अल्लिंद नेरवागि प्यालेस् ग्रौंड् गे बर्तारे। इन्नु अभिमानिगळिंदे इवत्तिन कार्यक्रम शुरु माडबेकु अंत दोड्ड मने प्लान अन्न माड्कोंडिदे। कार्यक्रमद आरंभदल्लि ओट्टु मूरु वीडियोगळन्न प्ले माड्तारे। ओंदु पुनीत् बाल्यद वीटि आगुत्ते, पवर स्टार आदमे वीटी, गंधद गुडी वीटी प्रदर्शन नड़ीये। तुम विशेषवा कार्यक्रम इवतु आयोजन। पुनीत पर्व के आह्वानितर बेंगलूरु एयरपोर्ट बरता। सो अलिंद करे तरह केस नड़ीता है। इन कड़े कला नूरार संख्यली दुड मटदली कार्यक्रम को रिहर्सल इन दौड़ दुड सिंगर्स कूड़ा इवतु लाइव पर्फार्मेंस को इन सोलो डांस इवती शिवण्णवरदू मत प्रभुदेवरदू मत नटी रम्या। पर्वद समय आ दिन नेनपे नम जो जॉन आगे आकाश अरसु ख्यात निर्देशक महेश बाबू सर नमस्कार कार्यक्रम स्वागत निम्हे। इन बहदूर चेतन नम जॉन आगे जेम्स चित्र निर्देशक नमस्कार चेतन निम्गू कार्यक्रम स्वागत। फैन महेश बाबूरे निम्ले आरंभ मातनी 2005 स्वतंत्र निर्देशक आगती वज्रेश्वरी कंबाइन अंद्रे ಈಗಲೂ ಅಷ್ಟೇ ಸ್ಯಾಂಡಲ್ವುಡ್ ನ ಮಟ್ಟಿಗೆ ನಾವು ನೋಡೋದಾದ್ರೆ ವಜ್ರೇಶ್ವರಿಯಿಂದ ಯಾರೆಲ್ಲ ಒಂದು ಪದಾರ್ಪಣೆ ಮಾಡಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ, ಆಗಿನ ಸಂದರ್ಭದಲ್ಲಿ ಆ ಜವಾಬ್ದಾರಿ ಹೇಗೆ ನಿರ್ವಹಿಸಿದ್ರಿ? ನನಗೆ ಅಪ್ಪು ಸಾರದು ಫಸ್ಟ್ ಅಪ್ಪು ಮತ್ತೆ ಅಭಿ ವೀರಕನ್ನಡಿಗೆ ಕೋಡೆಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಅದಾದ್ಮೇಲೆ ಅಪ್ಪು ಸಾರು ನನಗೆ ಒಂದು ಆಫರ್ ಕೊಟ್ಟರು, ಮಹೇಶ್ ನೀವು ಯಾಕೆ ಡೈರೆಕ್ಷನ್ ಮಾಡಬಹುದು ಅಂತ. ಆ ಒಂದು ಪ್ರೊಸೆಸಲ್ಲೇ ಆಕಾಶ್ ಅನ್ನೋ ಸಿನಿಮಾನ ಅವರು ಬ್ಯಾನರಿಂದ ನಾನು ನಿರ್ದೇಶನ ಮಾಡುವಂತ ಒಂದು ಅದೃಷ್ಟ, ಅದು ನನ್ನ ಭಾಗ್ಯ ಅಂತಾನೆ ಹೇಳ್ಬೋದು. ಯಾಕೆಂದರೆ ವಜೇಶ್ವರಿ ಕಂಬೈನ್ಸ್ ಬಗ್ಗೆ ಹೇಳಬೇಕಾಗಿಲ್ಲ, ಅದೊಂಥರ ಯೂನಿವರ್ಸಿಟಿ ಇದ್ದಂಗೆ. ಅಲ್ಲಿ ಸಿನಿಮಾ ಮಾಡಿದ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಸಿನಿಮಾ ಮಾಡ್ಬೋದು. ಆಮೇಲೆ ಅಷ್ಟು ಒಂದು ಡಿಸಿಪ್ಲಿನ್ಡ್ ಇರುತ್ತೆ, ಒಂದು ಸಂಸ್ಕಾರ ಇರುತ್ತೆ. ಆಮೇಲೆ ಕತೆಗಳ ಬಗ್ಗೆ ಚರ್ಚೆ ಮಾಡೋದಾಗಲಿ ಇನ್ನೊಂದಾಗಲಿ ಬೇರೆಲ್ಲ ಅದೆಲ್ಲ ಒಂಥರ ಯೂನಿವರ್ಸಿಟಿ ಇದ್ದಂಗೆ. ರಾಜ್ಕುಮಾರ್ ಆಗಿರ್ಬೋದು, ವರದಾನ ಅವರಾಗಿರ್ಬೋದು, ಅದೊಂದು ನನಗೆ ಹೊಸ ಅನುಭವ. ಅಂದರೆ ಡೈರೆಕ್ಟರ್ ಆದಮೇಲೆ ಅನುಭವ ಹೊಸದು, ಮತ್ತು ಕೋಡೈಟರ್ ಆಗಿದಾಗಲೂ ಕೂಡ ನಾನು ಜೊತೆಲೆ ಕೂತ್ಕೊಂಡು ಡಿಸ್ಕಷನ್ ಎಲ್ಲ ಮಾಡ್ತಾ ಇದ್ವಿ ಜೊತೆಲಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ, ಅದೇ ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ಅದನ್ನ ನಾನು. ಫೈನ್ ಸರ್, ಆ ಪ್ರೋಸೆಸ್ ಹೆಂಗಿತ್ತು ಕತೆ ಕೇಳಿದ್ದು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಇನ್ನು ಚೇತನ್ ಅವರೇ, ಈಗ ನೀವು ಪದೇ ಪದೇ ಮಾತಾಡ್ತಾ ಹೇಳಿದ್ದನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಅಂದರೆ ನಾನು ಅಪ್ಪು ಸರ್ಗೆ ಒಬ್ಬ ಅಭಿಮಾನಿಯಾಗಿ ಸಿನಿಮಾ ಮಾಡ್ತಾ ಇದ್ದೀನಿ ನಿರ್ದೇಶಕ ಅನ್ನೋದಕ್ಕಿಂತ ಅಂತ. ಸೊ ಜೇಮ್ಸ್ ಮಾಡುವಾಗ ತುಂಬ ಚಾಲೆಂಜಸ್ ನೀವು ಫೇಸ್ ಮಾಡಿದ್ರಿ, ಆ ಚಾಲೆಂಜಸ್ ಬಗ್ಗೆ ಮಾತಾಡೋಕ್ಕೂ ಮುಂಚಿತವಾಗಿ ಈ ಸಿನಿಮಾ ಸ್ಟಾರ್ಟ್ ಆದಾಗ ಒಬ್ಬ ಫ್ಯಾನ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಅವರನ್ನು ಅಪ್ರೋಚ್ ಮಾಡಿದಾಗ ಆಗಿನ ದಿನಗಳು ಹೇಗಿತ್ತು ಚೇತನ್, ನೆನಪು ಮಾಡ್ಕೊಳ್ಬಹುದಾ? ಖಂಡಿತ ಖಂಡಿತ ಮೇಡಮ್, ಯಾಕಂದ್ರೆ ಅಲ್ಲೇ ಮಹೇಶ್ ಬಾಬು ಸರ್ ಇದ್ದಾರೆ. ಮಹೇಶ್ ಅಣ್ಣ ನಮಸ್ತೆ. ನಮಸ್ತೆ ನಮಸ್ತೆ ಚೇತನ್. ಮಹೇಶ್ ಬಾಬು ಸರ್ ಒಂದು ಇನ್ಸ್ಪಿರೇಷನ್ ನಮ್ಮ ಪ್ರೀತಿಯಿಂದ ಮಹೇಶ್ ಅಣ್ಣ ಅಂತೀವಿ. ಯಾಕಂದ್ರೆ ನಮ್ಮ ಕೊಳ್ಳೇಗಾಲದ ಭಾಗ, ಅವ್ರ ಆಕಾಶ್ ಸಿನಿಮಾನ ನಾವು ಕೊಳ್ಳೇಗಾಲದಲ್ಲಿ ಥಿಯೇಟರ್ ಅಲ್ಲಿ ನೋಡಿದಂಥದ್ದು, ಅಂಡ್ ನಾ ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಸಿನಿಮಾಗಳನ್ನ ನೋಡಿ ಬಂದಂಥದ್ದು. ಅನಂತರ ನಾನು ಇಂಡಸ್ಟ್ರಿಗೆ ಬಂದು ನಿರ್ದೇಶನ ಮಾಡುವಂತ ಸಂದರ್ಭದಲ್ಲಿ ಬಹುದೂರ್ ಸಿನಿಮಾಗೆ ಪುನೀತ್ ಸರ್ ಕ್ಯಾಮ್ರಾ ಚಾಲನೆ ಮಾಡಿಕೊಟ್ಟಂಥದ್ದು. ಅಂಡ್ ಮೊಟ್ಟ ಮೊದಲ ಬಾರಿಗೆ ಅಪ್ಪು ಸರ್ ಅವರ ಧ್ವನಿಯನ್ನ ಬಹುದೂರ್ ಸಿನಿಮಾಗೋಸ್ಕರ ಕೊಡ್ತಾರೆ, ವಾಯ್ಸ್ ಓವರ್ ನೀಡ್ತಾರೆ. ಅಂಡ್ ಅಲ್ಲಿಂದ ಶುರುವಾದಂತ ಒಂದು ಒಡನಾಟ ಅಂತ ಅನ್ಬೋದು. ಆ ಮಹೇಶ್ ಅಣ್ಣ ಆಗ್ಲೇ ಹೇಳ್ದಂಗೆ ನಮ್ದು ಯಾವ್ದೋ ಪೂರ್ವಜನ ಪುಣ್ಯ ಅಂತ ಭಾವಿಸುತ್ತೆ. ಯಾಕಂತಂದ್ರೆ ಅಂತ ಒಂದು ಅಪರ್ಚುನಿಟಿ ಸಿಕ್ಕದ್ ಬಹಳ ಕಷ್ಟ. ಅಲ್ಲಿಂದ ಆ ಒಡನಾಟ 2020 ಜೇಮ್ಸ್ ಮಾಡೋಂತ ಒಂದು ಸಿನಿಮಾ ಮಾಡೋಂತ ಒಂದು ಭಾಗ್ಯ, ಅದೊಂದು ಅದ್ಭುತವಾದಂತ ಕ್ಷಣ ಅಂತ ಅನ್ಸುತ್ತೆ. ನನ್ನ ಲೈಫ್ ಅಲ್ಲಿ ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ. ಅಂಡ್ ಪುನೀತ್ ಸರ್ ಅಭಿಮಾನಿ, ಒಬ್ಬ ನಟರ ಅನ್ನ ನೋಡಿ ನಾವು ಅಭಿಮಾನಿ ಆಗ್ತೀವಿ. ಪುನೀತ್ ಸರ್ ಒಡನಾಟ ಶುರು ಆದ್ಮೇಲೆ
ನಟರ ಅಭಿಮಾನಿಯಾಗಿ ಅವರ ವ್ಯಕ್ತಿತ್ವಕ್ಕೆ ಅಭಿಮಾನಿ ಅದೇ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಅಷ್ಟೊಂದು ವಿನಯತೆ ಇರ್ಲಿ, ಅವರಲ್ಲಿ ಇದ್ದಂತ ಒಂದು ಒಂದು ಸರಳತೆ ಇರ್ಲಿ, ಒಂದು ನೂರಾರು ಗುಣಗಳಿದೆ ಅಂತಾನೆ ಅನ್ಬೋದು ಅಪ್ಪು ಸರ್ಗೆ. ಅವರ ವ್ಯಕ್ತಿತ್ವಕ್ಕೆ ನಾನು ಅಭಿಮಾನಿಯಾಗಕ್ಕೆ, ಒಬ್ಬ ಅಭಿಮಾನಿಯಾಗಿ ಜೇಮ್ಸ್ ಮಾಡಿದ್ದು ನನ್ನ ಸಿನಿಮಾ ಅಂತ ಹೇಳಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಫೈನ್ ಚೇತನ್. ಮಹೇಶ್ ಬಾಬು ಸರ್, ಈಗ 2005 ರಲ್ಲಿ ಆಕಾಶ್ ಶುರುವಾಯಿತು, ಅದಾದ್ಮೇಲೆ ಅರಸು ಆಯಿತು. ತುಂಬಾ ಜನ ಫ್ಯಾನ್ಸ್ ನೀವು ಹೋದಲ್ಲೆಲ್ಲ ಆಕಾಶ್ ಅರಸು ತರದ್ದೇ ಒಂದು ಸಿನಿಮಾನ ನಿಮ್ ಕಾಂಬಿನೇಷನ್ ಅಲ್ಲಿ ಮಾಡಿ ಅಂತ ಕೇಳ್ತಾ ಇದ್ರು, ಯಾವತ್ತಾದ್ರೂ ಇದ್ರ ಬಗ್ಗೆ ಮಾತಾಡಿದ್ದೀಯಾ ಅಪ್ಪು ಸರ್ ಜೊತೆ ನೀವು? ನಂದು ಆಕಾಶ್ ಅರಸು ಆದ್ಮೇಲೆ ನಾನು ಬೇರೆ ಸಿನಿಮಾಗಳಲ್ಲಿ ಸ್ವಲ್ಪ ಬ್ಯುಸಿ ಆದೆ, ಅವರು ಸ್ವಲ್ಪ ಬೇರೆ ಸಿನಿಮಾಲಿ ಬ್ಯುಸಿ ಆದ್ರು. ಬಟ್ ಅವ್ರಿಗೆ ತುಂಬ ಜನ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡಬೇಕು, ಆಮೇಲೆ ಒಬ್ಬೊಬ್ಬರ ನಿರ್ದೇಶಕರದಲ್ಲಿ ಒಂದೊಂದು ಇದಿರುತ್ತೆ, ಎಲ್ಲರ ಜೊತೆ ವರ್ಕ್ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಆಸೆ ಇತ್ತು. ಅದಾದಮೇಲೆ ನನಗೆ ರೀಸೆಂಟಾಗಿ ಒಂದು 3-4 ಮಂತ್ ಬ್ಯಾಕ್ ಅಂದರೆ ಅವ್ರು ಸಾಯೋದಕ್ಕೂ ಬಿಫೋರು, ನಂದೊಂದು ಸಿನಿಮಾ ಅಪರೂಪ ಅಂತ ಸಿನಿಮಾಗೆ ಸಾಂಗ್ ಹಾಡ್ಸಕ್ಕೆ ಹೋಗಿದ್ದೆ, ಅದರಲ್ಲಿ ಒಂದು ಸಾಂಗ್ ಹಾಡಿದ್ದಾರೆ. ಆವಾಗ ಹೋದಾಗ ಜನರೆಲ್ಲ ಮಾತಾಡ್ತಿದ್ರು, ಎಲ್ಲಿ ಹೋದ್ರೂ ಈಗ ಅರಸು ಬಗ್ಗೆ ಕೇಳ್ತಾರೆ ಮಹೇಶ್ ಸಖತ್ ಸಿನಿಮಾ ಸಿನಿಮಾ ಅಂತ. ಪರ್ಸ್ನಲ್ ಆಗಿ ಫಸ್ಟ್ ಸಿನಿಮಾ ಇಸ್ ಬೆಸ್ಟ್ ಸಿನಿಮಾ ಅಂತಾರೆ. ಆ್ಯಕ್ಚುಯಲ್ ಪರ್ಸ್ನಲ್ ಆಗಿ ನನಗೆ ಅರಸು ಬೆಸ್ಟ್ ಸಿನಿಮಾ, ನನಗೆ ಆ್ಯಸ್ ಎ ಡೈರೆಕ್ಟರ್ ನನಗೆ ನನಗೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ. ಆಮೇಲೆ ಆ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಪುನೀತ್ ಸರ್ ಪರ್ಫಾರ್ಮ್ ಆಗಬೇಕ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಯಾವಾಗ ಟಿ ವಿಲಿ ಹಾಕಿದ್ರು ನನಗೆ ಫೋನ್ ಮಾಡ್ತಾ ಇರ್ತಾರೆ ಜನ. ಅದು ಕೆಲವು ಸೀನ್ಗಳು ತುಂಬ ಹಾರ್ಟ್ ಟಚಿಂಗ್ ಸೀನ್ಸ್ ಇದೆ, ಅಜ್ಜಿ ಸೀನ್ಸು, ಒಂದು ಬಾಳೆಹಣ್ಣು ಕೊಡೋ ಸೀನ್, ಅದು ಮಾತ್ರ ತುಂಬ ಫೇವ್ರೇಟ್ ಸೀನ್ ಅವ್ರಿಗೆ ಅಪ್ಪು ಸರ್ಗೆ. ಅವರು ಮಾಡ್ಬೇಕಾದ್ರೆ ಆ ಥರದ್ದು ಯಾವ್ದಾದ್ರು ಅನ್ಯೂಶುವಲ್ ಆಗಿ ಆ ಥರ ಒಂದು ಕಂಟೆಂಟ್ ಸ್ಟೋರಿ ಇದ್ದರೆ ಯಾವ್ದಾರು ಇದ್ರು ಮಾಡ ಅಂದರು. ಬಗ್ಗೆ ಫ್ಯಾಮಿಲಿ ಸಿನಿಮಾ ನನ್ನ ಸ್ಟೈಲ್, ನನಗೆ ಫ್ಯಾಮಿಲಿ ಸಿನಿಮಾಗಳು ಸ್ವಲ್ಪ ಎಮೋಷನ್ ಸೆಂಟಿಮೆಂಟ್ ಅಂದ್ರೆ ತುಂಬ ಇಷ್ಟ. ಆ ಥರ ಸಿನಿಮಾ ಯಾವ್ದಾರು ಇದ್ರೆ ಕತೆ ನೋಡೋಣ ಮಹೇಶ್ ಮಾಡೋಣ ಅಂತ ಹೇಳ್ತಾಯಿದ್ರು. ಮೇಡಮ್ ಅಶ್ವಿನಿ ಮೇಡಮು ಕೂಡ ಹೇಳ್ತಾಯಿದ್ರು, ಅವ್ರದೇ ಬ್ಯಾನರ್ಲಿ ಒಂದು ಸಿನಿಮಾ ಮಾಡಬೇಕಿತ್ತು ಅವರು, ಅವರು ಸುಮಾರು ಪ್ರಾಸೆಸ್ಸಾಗಿ ಕೆಲವೆಲ್ಲ ಆಗಲಿಲ್ಲ, ಈ ಪ್ರಾಸೆಸ್ಸಲ್ಲೆಲ್ಲ ಹೀಗಾಗೋಯ್ತು, ಅದೇ ನಮ್ಮ ದುರದೃಷ್ಟ ಅಂತಲೇ ಹೇಳ್ಬೋದು. ಕರೆಕ್ಟ್. ಈ ಅಜ್ಜಿ ಸೀನ್ ಬಗ್ಗೆ ನೀವು ಎಸ್ಪೆಷಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ರಿ, ಅವ್ರದ್ದು ಫೇವ್ರೇಟ್ ಸೀನ್ ಆಗಿತ್ತು ಅಂತ. ಈಗ ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಕೆಲಸಗಳನ್ನು ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದ್ದಾರೆ, ಅಂದರೆ ಸಹಾಯ ಹಸ್ತ ಚಾಚಿದ್ದಾರೆ. ಸೊ ಆ ಸಿನಿಮಾ ಆಗುವಾಗ ನಿಮ್ಮ ಗಮನಕ್ಕೆಲ್ಲ ಬರ್ತಾ ಇತ್ತಾ? ಇನ್ಫ್ಯಾಕ್ಟ್ ನಾವು ಕೇಳಿದ್ವಿ ಅವ್ರು ಹೆಲ್ಪ್ ಮಾಡ್ತಾ ಇದ್ರು. ಇಲ್ಲ, ನಾನು ಕೋಡರೇಟರ್ ಆಗಿದ್ದಂಗಿದ್ದನ್ನು ನೋಡ್ತಾ ಇದ್ದೀನಿ. ಯಾರು ಮನೆ ಹತ್ರ ಬರ್ತಾಯಿದ್ರು, ಬಂದಾಗ ಆ ಕಡೆಯಿಂದ ಸುಮಾರು ದೂರದಿಂದ ಎಲ್ಲ ಬರೋರು, ಏನೇನೋ ಪ್ರಾಬ್ಲಮ್ಸ್ಗಳೆಲ್ಲ ಹೇಳ್ತಿದ್ರು. ಹೇಳ್ತಿದ್ದಾಗ ಅವ್ರಿಗೆ ಯಾರಿಗೂ ಅವರು ದುಡ್ಡು ಕೊಟ್ಟು ಏನು ಇದು ಮಾಡ್ತಿಲ್ಲ, ಯಾಕಂದರೆ ನಾವು ದುಡ್ಡು ಕೊಟ್ಟರೆ ಕೆಲವು ಸಲ ಮಿಸ್ಯೂಸ್ ಮಾಡ್ಕೊಂಬಿಡ್ತಾರೆ, ಆಮೇಲೆ ಕೊಡ್ತಾ ಇದ್ರೆ ತಗೊಳಕ್ಕೆ ಜನ ಬರ್ತಾನೆ ಇರ್ತಾರೆ. ಆ ಥರದಲ್ಲಿ ಅವರು ಅವ್ರಿಗೇನು ಪ್ರಾಬ್ಲಮ್ ಇದೆ ಅಲ್ಲಿ ವಿಚಾರಿಸಿ, ಒಂದು ಹಾಸ್ಪಿಟ್ಲ್ ಖರ್ಚಾಗಿರ್ಬೋದು, ಅಲ್ಲಿ ಹಾಸ್ಪಿಟ್ಲಿಗೆ ಫೋನ್ ಮಾಡೋದಾಗಲಿ ಇನ್ನೊಂದಾಗಲಿ ಆ ಥರದ್ದೆಲ್ಲ ಮಾಡ್ತಾರೆ. ಫ್ಯಾಮಿಲಿ ಪ್ರಾಬ್ಲಮ್ ಇದ್ರೆ ಆ ಊರಲ್ಲಿ ಯಾರಿಗಾರು ಫೋನ್ ಮಾಡಿ ಅಲ್ಲಿ ಯಾರಿಗಾರು ಫ್ಯಾನ್ಸ್ಗಳ್ಯಾರು ಇದ್ರೆ ಹೇಳಿ ಮಾಡ್ತಿದ್ರು, ಅಷ್ಟೇ ಮಾಡ್ತಿದ್ರು. ಅಷ್ಟು ಮಾಡಿದ್ದಾರೆ ಅಂತ ಗೊತ್ತೇ ಹೊರತು ನಮಗೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ನಮ್ಗೆ ಆಗ ಗೊತ್ತಿರಲಿಲ್ಲ. ಬಟ್ ಅವ್ರು ಯಾವುದನ್ನು ತೋರಿಸ್ಕೊತಾ ಇರಲಿಲ್ಲ, ಏನಾದ್ರು ಶೂಟ್ ಕಿಟ್ ಮಾಡ್ತಾರೆ ಶೂಟ್ ಮಾಡಬೇಡಮ್ಮ ಅಂತ ಹೇಳೋರು, ಅದೇ ಅದೆಲ್ಲ ಮಾಡಬೇಡಿ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ಯಾವುದನ್ನು ನನಗೆ ಮಾಡ್ತಿದ್ದೀನಿ ಹಿಂಗಿದೆ ಅಂತ ಹೇಳ್ತಾ ಇಲ್ಲ. ಆಮೇಲೆ ಅವ್ರು ಈವನ್ ಅವ್ರು ಸಾಂಗ್ ಹಾಡಿದ್ರು ಕೂಡ ತುಂಬ ರೆಮ್ಯುನೇಷನ್ ತಗೊಂತಾರೆ. ನಾನು ಸಿನಿಮಾ ಹಾಡ್ಬೇಕಾದ್ರೆ ಕೇಳಿದಾಗ ಮಹೇಶ್ ಎಷ್ಟು ರೆಮ್ಯುನೇಷನ್ ಕೊಡ್ತೀವಿ, ಯಾರು ಪ್ರೊಡ್ಯೂಸರ್ ಅಂತೆಲ್ಲ ಕೇಳೋರು. ನೀವು ಹೇಳಿ ಸರ್ ಅಂದಾಗ, ನಿಮಗೆಲ್ಲ ಕೇಳೋಕ್ಕಾಗಲ್ಲ ಮಹೇಶ್ ಎಷ್ಟು, ನೀವು ಎಷ್ಟು ಕೊಡ್ತೀವಿ ಹೋಗೇನ. ಇಲ್ಲ ಸರ್, ನಾವು ಕೊಡ್ತಿರೋದು ಒಂದು ಒಳ್ಳೆಯ ಉದ್ದೇಶಕ್ಕೆ, ರಾಜ್ಕುಮಾರ್ ಟ್ರಸ್ಟ್ ಅಂತ, ಅದು 4-6 ಜನಗಳಿಗೆ ವಿನಿಯೋಗ ಅಂತದ್ದು ಒಂದು ಜಾಗ, ನೀವೇನು ತಗೋತೀರ ಸರ್ ಅಷ್ಟೇ ರೆಮ್ಯುನೇಷನ್ ಕೊಡ್ತೀನಿ ಅಂತ. ನಾನು ಕಮ್ಮಿ ಕೊಡೋದಿತ್ತು, ಕಮ್ಮಿನೂ ತಗೊಳ್ತಿದ್ರು ಅವರು. ಬಟ್ ನಾನು ಅದು ಒಳ್ಳೆ ಕೆಲಸಕ್ಕೆ ಯೂಸ್ ಆಗ್ತಿರೋದೆ ಅಂತ ಅವರು ಮಾಡ್ತಾರೆ ಕೆಲಸ ನೋಡಿ, ಅದಕ್ಕೆ ನಾವು ಅವ್ರು ಏನು ರೆಮ್ಯುನೇಷನ್ ತಗೊಂಡವ್ರಿ ಅದಕ್ಕೆ ಎಕ್ಸ್ಟ್ರಾನೇ ಕೊಡಿಸ್ತಾ ಇದ್ವಿ. ಅದನ್ನ ಚೆಕ್ ಬರೆದು ರಾಜ್ಕುಮಾರ್ ಟ್ರಸ್ಟ್ ಅಂತಲೇ ಕೊಡ್ತಾ ಇದ್ವಿ, ಯಾವತ್ತೂ ಅವ್ರ ಪರ್ಸ್ನಲ್ ಅಕೌಂಟ್ಗೆ ಅದು ತಗೊಂಡೇ ಇಲ್ಲ. ಓಕೆ, ಇನ್ನಷ್ಟು ಮಾತಾಡೋದಿದೆ ಮಹೇಶ್ ಅವರು, ಒಂದೇ ನಿಮಿಷ. ಯಾಕಂದರೆ ಅಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ವಿಶೇಷವಾದಂಥ ಫ್ಯಾನ್ಸ್ ಬರ್ತಾ ಇದ್ದಾರೆ, ಎಸ್ಪೆಷಲಿ ಅಪ್ಪು ಅಂತಂದರೆ ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಎಲ್ರಿಗೂ ಅಚ್ಚುಮೆಚ್ಚು. ಒಂದು ಪುಟಾಣಿ ಫ್ಯಾನ್ ಅಲ್ಲಿ ಬಂದಿದ್ದಾರೆ, ಅವರನ್ನು ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಮಾತಾಡಿಸಿದ್ದಾರೆ, ನೋಡೋಣ. ಈಗಾಗ್ಲೇನೆ ಅರಮನೆ ಮೈದಾನಕ್ಕೆ ಅಭಿಮಾನಿಗಳ ದಂಡೆ ಬರ್ತಿದೆ. ಸೊ ಸದ್ಯಕ್ಕೆ ಇಲ್ಲಿಗ ಪುಟ್ಟ ಅಭಿಮಾನಿ ಪುನೀತ್ ಅಭಿಮಾನಿ ಒಬ್ರು ಬಂದಿದ್ರೆ, ಸೊ ಅವ್ರನ್ನ ನಾನು ಮಾತನಾಡ್ತೀನಿ. ಸಮಥಿಂಗ್ ಸ್ಪೆಷಲ್ ಅನ್ನಿಸ್ತಿದ್ರೆ, ನಿಮ್ಗೆ ಯಾವ ಮೂವಿ ತುಂಬಾ ಇಷ್ಟ? ಡೈಲಾಗ್ಸ್ ಬರುತ್ತೆ ಅಪ್ಪ ಸರ್ ಮೂವಿದು, ಯಾವ ರೋನ್ ಡೈಲಾಗ್? ಮೊದಲದಾಗಿ ನಮಸ್ಕಾರ, ನನ್ನ ಹೆಸರು ಕುಶಾಲ್ ಚಂದ್ರ ಅಂತ. ನಾನು ಈ ಪುನೀತ್ ಪರ್ವ ವೇದಿಕೆ ಮೇಲೆ ಒಂದೊಂದು ಮಾತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸ್ಟೇಟ್ ಫುಲ್ ಸ್ಟೇಟಸ್ಸು, ಡಿಸ್ಟ್ರಿಕ್ಟ್ ಫುಲ್ ಡಿಮೆಂಡು, ಆಲ್ ಒಂದು ಟ್ರೆಂಡಿಂಗು, ಈ ದೊಡ್ಡ ಮನೆ ಬ್ರ್ಯಾಂಡು ಹುಟ್ಟಿದ್ದು ಅಪ್ಪಗೆ ಬಂದಿದ್ದು, ಇವತ್ತು ನನಗೆ ಬದುಕಿದ್ದು ರಾಜ್ಕುಮಾರ ಆಗಿ ಯಾವುದೇ ಶಪ್ಪಾದ ಸಿಂಗಲ್ ಟೆಕಲ್ ಮುಗಿಸೋ ನಮ್ಮ ನಾಟ್ಯ ಚಕ್ರವರ್ತಿ ಡೂಪಲ್ಲಿ ಮುಗಿಸೋ ಏಕೈಕ ಕಲಾವಿದ ಸಹಸ ರತ್ನ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಇರೋ ರಾಜರತ್ನ 64 ವಿದ್ದಾಗಲ್ಲ ಇರೋ ಪ್ರಭಾಸ ಅವರ ನಮ್ಮ ಅಪ್ಪ ಹಿಂದೆ ಹುಟ್ಟಿಲ್ಲ ನಡ್ಕೊಂಡ ಕರ್ನಾಟಕ ರತ್ನಾಡಕ್ಕೆಂಪೇಗೌಡರು ಆಗಿರ್ಬೇಕು. ನೀತಿ ಪಾಠ ನುಡಿಗಳು ಅಂತ ಏನಾದ್ರು ಬಂದ್ರೆ ಸ್ವಾಮಿ ವಿವೇಕಾನಂದರ ನಿಯಮನೆ ಪಾಲಿಸ್ಬೇಕು. ಧೀರ ವೀರ ಶೂರ ಅಂತ ನಾನು ಅನ್ಕೊಂಡಿದ್ರೆ
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೇಕು. ಇಲ್ಲಿ ಎಲ್ಲ ಇದ್ದು ಏನು ಇಲ್ಲದಾರಿಗೆ ಬದುಕಬೇಕು ಅಂದ್ರೆ ಇಲ್ಲಿ ಎಲ್ಲರೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಿರ್ಬೇಕು. ಒಟ್ಟಿನಲ್ಲಿ ಕನ್ನಡ ಅಂತ ಏನಾದ್ರೂ ಬಂದ್ರೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೇಕು. ಮನೆ ಏನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬ ಒಳ್ಳೆ ವ್ಯಕ್ತಿನಾದ್ರೂ ಆಗಿರ್ಬೇಕು. ಇಲ್ಲಿ ಏನಾಗ್ತಿದೆ ಅನ್ನೋಷ್ಟಲ್ಲಿ ನಮ್ಮ ಅಪ್ಪು ಇಲ್ಲ, ಆಮೇಲೆ ಬರೀ ನೆನಪಾಳೆ ಬರೀ ಇಲ್ಲ, ಕೊನೆಗ ಬಟ್ಟದ ಹೂವು ಬಾಟಿಲ್ಲ, ಜನಗಳು ಇದನ್ನ ಎಂದಿಗೂ ಮರೆಯುವುದಿಲ್ಲ. ಈ ನಮ್ಮನ್ನ ಅಷ್ಟೇ ಅರಗಿಸಿಕೊಂಡ್ರು ಅದು ಕರಗುತ್ತಿಲ್ಲ, ಯಾಕೋ ಪರಮಾತ್ಮ ಮಾತನಾಡ್ತಿಲ್ಲ, ಆದ್ರೂ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಒಟ್ಟಿನಲ್ಲಿ ಆ ದೇವರು ಮಾಡಿದ ಕೆಲಸ ಸರಿ ಇಲ್ಲ ಅಂದು ಅಪ್ಪು ಇಲ್ಲ ಅಂದಾಗ ಜನಗಳ ಮನಸ್ಸು ಅಯ್ಯಯ್ಯೋ, ಇಂದು ಇಡೀ ದೇಶ ನೋಡುತ್ತಿದೆ ಪರಮಾತ್ಮನ ಪುಣ್ಯಸ್ಥಳವಾದ ಆ ಕಂಠೀರವ ಸ್ಟುಡಿಯೋ. ಇಲ್ಲಿ ತಾಯಿ ಗರ್ಭದಲ್ಲಿ ನಿಶಬ್ದವಾಗಿರ್ಬೇಕು, ಕಟ್ಟಿರೋ ಗೋರಿಲಿ ಮೌನವಾಗಿರ್ಬೇಕು, ಈ ಎರಡರ ಮಧ್ಯೆ ಗೊಂದಲದ ಬದುಕು ನಡೆಸ್ತಾ ಇರ್ಬೇಕು. ಯಾಕಂದ್ರೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದಂಗೆ ಇಲ್ಲಿ ಯಾರ ಬದುಕಿನಲ್ಲಿ ಸೂರ್ಯ ಜಾರಿ ಹೋಗ್ತಾನ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ಚರ್ಚ್ ಮಾಡ್ತಾ ಇರೋರು ಯಾರಪ್ಪನೂ ಅಲ್ಲ, ಎಲ್ಲಾರಪ್ಪನ ಅವರಪ್ಪ ಆ ನಮ್ಮ ರಾಮಪ್ಪ ಕೃಷ್ಣಪ್ಪ. ಈ ಭೂಮಿ ಮೇಲೆ ಎಲ್ಲರಿಗೂ ಅವರೇ ದೊಡ್ಡಪ್ಪ ಚಿಕ್ಕಪ್ಪ. ಆಗಿನ ಕಾಲದ ತ್ರೇತಯುಗದಲ್ಲಿ ಶ್ರೀರಾಮನೇ ಪರಮಾತ್ಮ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನೇ ಪರಮಾತ್ಮ, ಆದ್ರೆ ಈ ಕಲಿಯುಗದಲ್ಲಿ ಪುನೀತ್ ರಾಜ್ಕುಮಾರನೇ ಪರಮಾತ್ಮ. ಆಗ ನಮ್ಮ ತಾತನ ಕಾಲ ಪ್ರೇಮದ ಕಾಣಿಕೆ ಎಂಬ ಪರದೆ ಮೇಲೆ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟುತ್ತಾರೆ. ಆಮೇಲೆ ಅದೇ ತರನೇ ಮುಂದುವರಿಸಿಕೊಂಡು ವಂಶಿಯಾಗಿ ಹುಡುಗರಿಗಲ್ಲ ಜಾಕಿಯಾಗಿ ಇಲ್ಲಿ ಯಾರ ಐಕುಗಾಡಲಿ ಇಲ್ಲಿ ಎಲ್ಲಾ ಚಕ್ರವ್ಯೂಹದಲ್ಲಿ ನುಗ್ಗಿ ರಣವಿಕ್ರಮನಂತೆ ಹೋರಾಡಿ ಕೊನೆಗೆ ವೀರ ಕನ್ನಡಿಗ ಬೆಳದಿಂಗಳ ಚಂದಾಮಾಮ ಜೇಮ್ಸ್ ಜಾತ್ರೆಯಲ್ಲಿ ಯೋಧನಾಗಿ ಅಮರವಾಯಿತು ಹೆಸರಮ್ಮ ನಾಮ. ಕೊನೆದಂಗು ಕರ್ನಾಟಕ ಜನತಾ ಸಾಂಗ್ ಹೇಳಿ ಅಂತ ಕೇಳ್ತಾ ಇದೆ, ಒಂದು ಸಾಂಗ್ ಹೇಳ್ತೀನಿ. ಇಷ್ಟೊಂದು ದೊಡ್ಡ ಡೈಲಾಗ್ ಇಲ್ಲ, ಹೇಗ್ ಕಲ್ತ್ಕೊಂಡೆ? ನಾನು ಬರ್ದ್ಬಿಟ್ಟು ಕಲ್ತ್ಕೊಂಡು. ನೀನೇ ಬರ್ದಿದ್ಯಾ? ಓಕೆ. ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೊತೆ ಈ ಒಂದು ಮೊದ್ಲೆಲ್ಲ ಅಪ್ಪು ಸರ್ನೇ ಆಗ್ಲಾರು ಮೀಟ್ ಆಗಿ ಫೈನ್ ಎಕ್ಸಲೆಂಟ್ ಕಿಡ್ ಇದು. ಆಕ್ಚುಲಿ ನಾನು ಮಾತಾಡಿಸ್ತಾ ಇದ್ದೆ ಮಹೇಶ್ ಬಾಬು ಅವ್ರ ಜೊತೆ, ಹಾಗೇನೆ ಬಹದ್ದೂರ್ ಚೇತನ್ ಅವ್ರ ಜೊತೆ. ಚೇತನ್ ಅವರೇ, ಈಗ ನೀವು ಆ ಫ್ಯಾನ್ ಮೂಮೆಂಟ್ ಅನ್ನ ಹೇಳಿದ್ರಿ, ಅಂದ್ರೆ ಫ್ಯಾನ್ ಆಗಿ ಡೈರೆಕ್ಟರ್ ಆಗಿ ಹೆಂಗ್ ಕೆಲಸ ಮಾಡಿದ್ರಿ ಅಂತ ನೀವು ತುಂಬಾ ಸಲ ಹೇಳಿದ್ದೀರಾ. ಪುನೀತ್ ರಾಜ್ಕುಮಾರ್ ಅವರು ನಿರ್ದೇಶಕನ ಕಲಾವಿದ ಅಂತ, ಅದಕ್ಕೊಂದೆರಡು ಎಕ್ಸಾಂಪಲ್ ಕೊಡ್ಬೋದಾ ಚೇತನ್ ಅವರೇ? ಖಂಡಿತ ಮೇಡಮ್. ಯಾಕಂತಂದ್ರೆ ಒಂದು ನಾನು ಈಗ ನಮ್ಮ ಸಿನಿಮಾ ಜೇಮ್ಸ್ ಅಲ್ಲಿ ನಾವು ಸಿನಿಮಾ ಮಾಡಕ್ ಮುಂಚೆ ಅದನ್ನ ನಾನು ವಿಟ್ನೆಸ್ ಮಾಡಿದ್ದೆ. ಬಟ್ ಸಿನಿಮಾ ಮಾಡಬೇಕಾದಂತ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಿರ್ದೇಶಕರು ಏನ್ ಹೇಳಿದ್ರು, ಈಗ ಈ ಒಂದು ಪಾತ್ರಕ್ಕೆ ಈ ತರದ ಒಂದು ಹೇರ್ ಸ್ಟೈಲ್ ಅಥವಾ ಕಾಸ್ಟ್ಯೂಮ್ಸ್, ನಮ್ದು ಸೋಲ್ಜರ್ ಗೆಟಪ್ ಇದೆ. ಫಸ್ಟ್ ಟೈಮ್ ಆಕ್ಚುಲಿ ಅವ್ರು ಒಂದು ಸಿನಿಮಾಗೆ ಒಂದು ಹೇರ್ ಸ್ಟೈಲ್ ಅನ್ನೇ ಫುಲ್ ಸಿನಿಮಾನ ಡಿಸ್ಟರ್ಬೆನ್ಸ್ ಇಲ್ಲದೆ ನಿರ್ದೇಶಕರು ಅವ್ರು ಏನ್ ಅನ್ಕೊಂತಾರ ಅದನ್ನ ಮಾಡ್ಲಿ, ಅದಕ್ಕೆ ಸಪೋರ್ಟ್ ಮಾಡೋಣ ಅನ್ನೋ ತರದ ಒಂದು ಭಾವನೆ. ಅದು ನಿಜವಾಗ್ಲೂ ಪ್ರೋಸೆಸ್ ಅಲ್ಲಿ ಅವ್ರ ಇನ್ವಾಲ್ವ್ಮೆಂಟ್, ಆಮೇಲೆ ಒಂದ್ಸತಿ ಕತೆ ಫೈನಲ್ ಆದ್ಮೇಲೆ ಏನಾದ್ರು ಚೇಂಜಸ್ ಬೇಕಿದ್ರೆ ಅದೆಲ್ಲ ಯಾವ ತರ? ಆಕ್ಚುಲಿ ನಾವು ಫಸ್ಟ್ ಸಿನಿಮಾ ಮಾಡುವಾಗ ಅರಸು ಸಿನಿಮಾ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಮೆರವಣಿಗೆ ನನ್ನ ಮೂರನೇ ಸಿನಿಮಾ ಮಾಡಿದೆ, ಆ ಸಬ್ಜೆಕ್ಟು ಫಸ್ಟ್ ಅಂದ್ಕೊಂಡಿದ್ವಿ. ಬಟ್ ಪ್ರೊಸೆಸ್ಸು ಆ ಸಿನಿಮಾ ಬಗ್ಗೆ ಜಾಸ್ತಿ ವಿಷಯಗಳೆಲ್ಲ ನಡೀತಾ ಇರಬೇಕಾದ್ರೆ ರೈಟ್ರು ಒಂದು ಕ್ಲೈಮ್ಯಾಕ್ಸ್ದು ಒಂದು ಸೀನ್ ಹೇಳಿದ್ರು, ಅರಸದು ಈ ಥರದ ಒಂದು ಕತೆ ಇದೆ ಅಂತ. ಆಮೇಲೆ ನಮಗೆಲ್ಲ ಒಂಥರ ಕ್ಯೂರಿಯಾಸಿಟಿ. ಆಮೇಲೆ ಅಣ್ಣ ಅವರು ಮತ್ತು ವರದಣ್ಣ ಅವರು ಇಬ್ಬರು ಅದೇನು ಹೇಳಿ ಕೇಳೋಣ ಅಂತಂದ್ರು. ಕೇಳಿದ ತಕ್ಷಣ ನಮ್ಗೆ ತುಂಬ ಇಂಪ್ರೆಸ್ ಆಗೋಯ್ತು, ಅದು ಇದೇ ಕರೆಕ್ಟಾಗಿದೆ ಸಿನಿಮಾ ಮಾಡೋದಕ್ಕೆ ಅಂದ್ಬಿಟ್ಟು ಆ ಸಿನಿಮಾನ ಸ್ವಲ್ಪ ಸೈಡಲ್ಲಿಟ್ಟು ಅರಸು ಸಿನಿಮಾನ ಟೇಕ್ ಆಫ್ ಆಯಿತು. ಹೀಗೆ ಅರಸು ಸಿನಿಮಾ ಆಯಿತು. ಆಮೇಲೆ ಅರಸು ಸಿನಿಮಾ ಮಾಡಬೇಕಾದ್ರೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅಪ್ಪು ಸರ್ ಬರೋರು ಬಂದ್ಬಿಟ್ಟು ಅವರು ಕತೆ ಒಂದ್ಸಲ ಕೇಳಿದ್ರು, ಕೇಳ್ಬಿಟ್ಟು ಪುನಃ ನಾವೆಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ ಇರ್ತಿರ್ಲಿಲ್ಲ. ರಾಘಣ್ಣ ಅವರು ಮತ್ತು ಅಣ್ಣ ಅವರು ವರದಣ್ಣ ನಾವೆಲ್ಲ ಇರ್ತಿದ್ವಿ. ಅಣ್ಣ ಅವ್ರು ಆ್ಯಕ್ಟ್ ಮಾಡಿ ತೋರಿಸೋರು ಪ್ರತಿಯೊಂದು ಸೀನ್ಗೂ. ಹಿಂಗೆ ಮಾಡ್ಬೇಕಂದ ಅಂತ ಅಪ್ಪು ಸರ್ ಬಂದಾಗ ಅಲ್ಲೇ ಪರ್ಫಾರ್ಮ್ ಮಾಡಿ ತೋರಿಸ್ತಾ ಇದ್ರು. ಆ ಎಕ್ಸ್ಪ್ರೆಷನ್ ಎಲ್ಲ ವಿತೌಟ್ ಕ್ಯಾಮ್ರಾ ಏನೂ ಇಲ್ಲ, ಅಲ್ಲೇ ಕೂತ್ಕೊಂಡು ಅಳೋದು ನಗೋದು ಎಲ್ಲ ಎಕ್ಸ್ಪ್ರೆಸ್ ಮಾಡಿ ತೋರಿಸ್ತಾ ಇದ್ರು. ಹಿಂಗೆ ಮಾಡ್ಬೇಕಂದ ಈ ಸಿನಿಮಾಗ ನೀನು ಅಂತ. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಅಂದರೆ ಕತೆ ಬಗ್ಗೆ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ನೋಡಿ, ಅವ್ರಿಗೆ ಆಗಲಿ ಅವ್ರ ಬ್ರದರ್ಗೆ ಆಗಲಿ ಇಬ್ಬರೂ ಭಾಳ. ಅವ್ರು ವರದಣ್ಣವ್ರು ಏನೇ ಆದರೂ ಕೂಡ ಒಂದು ಕತೆ ಕೇಳ್ಬೇಕಾದ್ರೆ ಒಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಂದ ಕೆಲವರು ವೇಗಾಗಿ ಹೇಳ್ಬಿಡ್ತಾರೆ. ಏನಾದ್ರು ಕತೆ ಅದೇ ಇದೆ ಡಬ್ಬಾ ಥರ ಇದೆ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ. ಅವ್ರು ಚೆನ್ನಾಗಿಲ್ಲ ಅಂದರೂ ಕೂಡ ಏನು ಹೇಳ್ತಿರ್ಲಿಲ್ಲ, ಎರಡು ನಿಮಿಷ ಸುಮ್ಮನೆ ಕೂತಿರು, ಹೋಗ್ಬಿಟ್ಟು ಹೊರಗಡೆ ಹೋಗಿ ಒಂಚೂರು ಟಾಯ್ಲೆಟ್ಗೆ ಹೋಗಿ ಬರೋರು. ಬಂದ್ಬಿಟ್ಟು ಒಂದು ಕಾಫಿ ಕುಡಿಯೋಣ ಸರ್ ಅಂತನವರು ನಮ್ಮನ್ನು ಇದುವರೆಗೂ ಅವರು ಅಣ್ಣವರೇ ಆಗಲಿ ಅವ್ರ ಬ್ರದರೇ ಆಗಲಿ
ಯಾವತ್ತೂ ನನ್ನ ಅವ್ರ ವಯಸ್ಸು ಮುಂದೆ ನಾನು ಏನೇನೂ ಅಲ್ಲ, ಹೋಗಿ ಹೋಗು ಬಾರು ಅಂತ ಯಾವತ್ತೂ ಕರೆದಿಲ್ಲ. ಬನ್ನಿ ಡೈರೆಕ್ಟರ್ ಏನವರು, ಬನ್ನಿ ಮಹೇಶ್ ಅವರೇನು, ಅಣ್ಣವರಂತೂ ಸರಸ್ವತಿ ಪುತ್ರರು ಅಂತ ರೆಸ್ಪೆಕ್ಟ್ ಕೊಡ್ತಾರೆ ಡೈರೆಕ್ಟರ್ಗೆ. ಬನ್ನಿ ಹೋಗಿ ಅಂತಲೇ ಇದುವರೆಗೂ ಮಾತಾಡಿರೋದು ನಮಗೆ ಅವೆಲ್ಲ ಒಂಥರ ರೋಮಾಂಚನ. ಅದೇ ಸರ್, ದೊಡ್ಡ ಮನೆ ಫ್ಯಾಮಿಲಿ ದೊಡ್ಡ ಅಂದ್ರೆ ತುಂಬಾ ದೊಡ್ಡತನ ದೊಡ್ಡವರು ಅಂತ ಯಾಕೆ ಅನ್ಸ್ಕೊಂತಾರೆ ಅಂದ್ರೆ ಆ ಸಿಂಪ್ಲಿಸಿಟಿ ಅವರು ಕೊಡೋ ಗೌರವ. ಅದ್ರ ಬಗ್ಗೆ ಆಫ್ ಕೋರ್ಸ್ ಮಾತಾಡೋದಿದೆ ಸರ್, ಸಿಂಪ್ಲಿಸಿಟಿ ಹಂಬಲ್ನೆಸ್ ಅದ್ರ ಬಗ್ಗೆ ಕಲಿಯೋದಿದೆ. ಎಸ್ಪೆಷಲಿ ನಾವು ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಚೇತನ್ ಅವರೇ ನೀವು ಅಷ್ಟೇ, ಪ್ಲೀಸ್ ಬಿ ಆನ್ ಲೈನ್. ಈಗ ನೆನಪಿನ ಅಪ್ಪುಗೆ ಮುಂದುವರಿಯುತ್ತೆ, ಅದ್ರ ಜೊತೆಗೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ನೆನಪಿನ ಅಪ್ಪುಗೆಯಲ್ಲಿ ಮಾತಾಡ್ತಾ ಇದ್ರು, ನಮ್ಮ ಜೊತೆ ಡೈರೆಕ್ಟರ್ಸ್ ಜಾಯ್ನ್ ಆಗಿದ್ರು ಮಹೇಶ್ ಬಾಬು ಅವರು, ಹಾಗೇನೆ ಬಹದ್ದೂರ್ ಚೇತನ್ ಅವರು. ಚೇತನ್ ಅವರೇ, ಜೇಮ್ಸ್ ಸಿನಿಮಾ ಮಾಡಬೇಕಾದ್ರೆ ಅಪ್ಪು ಊರಿನ ಇಲ್ಲ ಅಂತ ಸುದ್ದಿ ಕೇಳಿದಾಗ ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಆಘಾತ ಆಗಿತ್ತು. ಇನ್ಫ್ಯಾಕ್ಟ್ ಈ ಕ್ಷಣಕ್ಕೂ ನಾವ್ಯಾರು ನಂಬೋದಕ್ಕೆ ರೆಡಿ ಇಲ್ಲ, ಅಪ್ಪು ಸರ್ ನಮ್ಮ ಜೊತೆಗೆ ಇಲ್ಲ ಅಂಥೇಳಿ ಫಿಸಿಕಲಿ ಇದ್ದಾರೆ ಅಂತಲೇ ನಾವೆಲ್ಲರೂ ಭಾವಿಸ್ಕೊಂಡಿರೋದು. ಆ ಟೈಮ್ನಲ್ಲಿ ನಿಮ್ಗೊಂದು ದೊಡ್ಡ ಚಾಲೆಂಜ್ ಮತ್ತು ಆ ನೋವು, ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು, ಈ ಸವಾಲುಗಳನ್ನು ನೀವು ಹೆಂಗೆ ಫೇಸ್ ಮಾಡಿದ್ರಿ ಚೇತನ್? ಚೇತನ್ ನನ್ನ ವಾಯ್ಸ್ ನಿಮಗೆ ರೀಚ್ ಆಗ್ತಾ ಇದ್ರೆ, ಜೇಮ್ಸ್ ಆ ಟೈಮ್ನಲ್ಲಿ ವಾಯ್ಸ್ ಕೇಳ್ತಾ ಇದೆ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಇವಾಗ ಕೇಳಿಸ್ತಾ ಇದೆಯಾ ಚೇತನ್? ನಾ ಕೇಳ್ತಾ ಇದ್ದೆ, ಜೇಮ್ಸ್ ಸಿನಿಮಾ ಮಾಡುವಾಗ ಅಪ್ಪು ಸರ್ ಇನ್ ಇಲ್ಲ ಅಂತ ಹೇಳಿದಾಗ ಅದೊಂದು ದೊಡ್ಡ ಆಘಾತ ಎಲ್ರಿಗೂ ಆಗಿದೆ. ಈ ಕ್ಷಣಕ್ಕೂ ನಾವ್ಯಾರು ಫಿಸಿಕಲಿ ಅಪ್ಪು ಸರ್ ನಮ್ಮ ಜೊತೆಗೆ ಇಲ್ಲ ಅಂತ ನಂಬೋದಕ್ಕೆ ರೆಡಿನೇ ಇಲ್ಲ. ಒಂದು ವರ್ಷ ಆಗ್ತಾ ಬಂತು ಹತ್ತತ್ರ. ಆಗ ನಿಮ್ಮ ಮುಂದೆ ಇದ್ದಿದ್ದು ಒಂದು ಕೆಲಸದ ಒತ್ತಡ, ಆ ಕೆಲಸವನ್ನ ಮಾಡಲೇಬೇಕಾಗಿತ್ತು. ಇನ್ನೊಂದು ಕಡೆ ಎದೆ ತುಂಬಾ ನೋವು ತುಂಬಿಸ್ಕೊಂಡಿರ್ತೀರ ಅಫ್ಕೋರ್ಸ್ ಆ ಕ್ಷಣದಲ್ಲಿ. ಆ ಸವಾಲುಗಳನ್ನ ಹೆಂಗ್ ಮೆಟ್ಟಿ ನಿಂತ್ರಿ ನೀವು, ಆ ಚಾಲೆಂಜಸ್ ಹೆಂಗ್ ಫೇಸ್ ಮಾಡಿದ್ರಿ ಚೇತನ್? ಖಂಡಿತ ಮೇಡಮ್, ಯಾಕಂತಂದ್ರೆ ಅದೊಂದು ದೊಡ್ಡ ಆಘಾತ ಅಂತ ನೆನ್ಬೋದು. ಒಂದು 15 ದಿನ ಏನ್ ಆಗ್ತಾ ಇದೆ, ನಿಜನ ಸುಳ್ಳ, ಇದನ್ನ ಡೈಜೆಷನ್ ಮಾಡ್ಕೊಳ್ಳೋದನ್ನ ಸಿಕ್ಕಾಗುತ್ತೆ ಕಷ್ಟಕರವಾದಂತ ಒಂದ್ ಕೆಲಸ ಆಗಿತ್ತು. ಅನಂತರ ಮತ್ತೆ ಎಲ್ಲ ಅಪ್ಪು ಸರ್ ಓಕೆ ಇವಾಗ ನಾವು ಅವ್ರನ್ನ ಕಳ್ಕೊಂಡಿದೀವಿ, ಇವಾಗ ಅವರು ತುಂಬಾ ಸಲ ಮಾತಾಡ್ಬೇಕಂತ ಹೇಳಿದ್ರು. March 17 ಸಿನಿಮಾ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸರ್ ಅಂತೆಲ್ಲ ನಾವು ಮಾತಾಡ್ತಾ ಇದ್ದಾಗೆಲ್ಲ 17th birthday ಯಾವ ಸಿನಿಮಾನೂ ರಿಲೀಸ್ ಮಾಡಿಲ್ಲ, ಬಟ್ ರಾಯರ್ ವಾರ ಗುರುವಾರ ಈ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಅದನ್ನ ಒಂದು ಫುಲ್ಫಿಲ್ ಮಾಡ್ಬೇಕಾಗಿತ್ತು. ಮತ್ತೆ ಒಂದ್ ದೊಡ್ಡ ಜವಾಬ್ದಾರಿ, ಅಪ್ಪು ಸರ್ ನಮ್ಮೊಳಗಡೆನೆ ಇದಾರೆ, ನಮ್ ಜೊತೆ ಇರ್ತಾರೆ ಯಾವಾಗ್ಲೂ ಅಂತ ಒಂದ್ ಧೈರ್ಯ ತಗೊಂಡು, ಯಾಕಂತಂದ್ರೆ ನಿರ್ದೇಶಕ ಅಂದಾಗ ಯಾವಾಗ್ಲೂ ಕೂಡ ಕ್ಯಾಪ್ಟನ್ ಆಫ್ ದಿ ನಮ್ಮ ಒಂದು ಎನರ್ಜಿ ಟೀಮ್ ಪಾಸ್ ಆಗುತ್ತೆ. ಬಟ್ ಆ ಸಂದರ್ಭದಲ್ಲಿ ನಾನು ಯಾವತ್ತೂ ಕೂಡ ಮರೆಯಲ್ಲ ನಮ್ಮ ಶಿವಣ್ಣ ಸರ್, ಹ್ಯಾಟ್ರಿಕ್ ಇರೋ ಶಿವಣ್ಣ ಸರ್. ಯಾಕಂತಂದ್ರೆ ಅಂತ ಸಂದರ್ಭದಲ್ಲಿ ಮುಂದೆ ಬಂದು ಒಂದ್ ಬೆನ್ ತಟ್ಟಿ, ಇಲ್ಲ ಅಮ್ಮ ನಿಮ್ಗೆ ಏನ್ ಅನ್ಕೊಂಡಿದ್ಯಾ ಅದ್ ಮಾಡು ಅಂತ ಹೇಳೋದಿರ್ಬೋದು, ನಮ್ಮ ರಾಘಣ್ಣ ಸರ್ ಇರ್ಬೋದು, ಅಶ್ವಿನಿ ಮೇಡಮ್ ಇರ್ಬೋದು, ಇವರೆಲ್ಲ ನೀಡಿದಂತ ಒಂದು ಬೆಂಬಲ, ಒಂದು ಎನರ್ಜಿನೇ ನಾವು ಸಿನಿಮಾನ ಮುಗಿಸೋ ಕಾರಣ ಆಗಿದ್ದು. ಈ ಸಂದರ್ಭದಲ್ಲಿ ನಿರ್ಮಾಪಕರಾದಂತ ನಮ್ಮ ಕಿಶೋರ್ ಪತಿಗೊಂಡ ಸರ್ ಕೂಡ ನೆನೆಸ್ಕೊಳ್ಬೇಕು. ಯಾಕಂತಂದ್ರೆ ಅಂತ ಒಂದು ಸಂದರ್ಭದಿಂದ ನಾವು ಹೊರಗು ಬಂದು ಮತ್ತೆ ನಾವು ಸಿನಿಮಾ ನಾವ್ ಏನೇನೇನೇನು ಅನ್ಕೊಂಡಿದ್ವಿ ಅದನ್ನ ಒಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡು, ಅಂಡ್ January 21 ನಾವು ಸಿನಿಮಾ ಶೂಟಿಂಗ್ ನ ಮುಗಿಸಿ February 5 5 ಲ್ಯಾಂಗ್ವೇಜ್ ಡಿಸೈಡ್ ಆಗಿ February 11 ನಾವು 5 ಭಾಷೆಗಳಲ್ಲೂ ಟೀಸರ್ ನ ರಿಲೀಸ್ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾನು ಇಡೀ ಟೆಕ್ನಿಷಿಯನ್ಸ್ ಖಂಡಿತವಾಗ್ಲೂ ನೆನೆಸ್ಕೋಬೇಕಾಗತ್ತೆ. ಯಾಕಂತಂದ್ರೆ March 11-12 ನಾವು ಎಲ್ಲಾ ಸೆನ್ಸಾರ್ಗಳನ್ನು ಮುಗಿಸಿ ಕೆಲಸಗಳನ್ನ ಅಪ್ಲೋಡ್ ಮಾಡಿದ್ವಿ. ಈ ಸಂದರ್ಭದಲ್ಲಿ ಹರಿಕೃಷ್ಣ ಅವರು ನಮ್ಗೆ ಹಿನ್ನೆಲೆ ಸಂಗೀತ ಮಾಡ್ಕೊಂಡಿರ್ಬೋದು, ಚರಣರಾಜ್ ಅವರು 5 ಭಾಷೆಗಳಲ್ಲೂ ಹಾಡ್ನ ರೆಡಿ ಮಾಡಿದಂತಿರ್ಬೋದು. ತುಂಬಾ ಕಮ್ಮಿ ಅವಧಿನಲ್ಲಿ, ಬಹಳ ಒಂದು ಕಮ್ಮಿ ಅವಧಿನಲ್ಲಿ ನಾವು ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಸಿಜಿ ಕೆಲಸಗಳನ್ನೆಲ್ಲವನ್ನೂ ಕೂಡ ಮುಗಿಸಿ March 17 ಸರ್ ಆಸೆ ಪಟ್ಟಂತ ಒಂದು ದಿನ, ಅವರ ಬರ್ಡೇ ದಿನಾನೇ ನಾವು ಸಿನಿಮಾನ ತೆರೆ ಮೇಲೆ ತಂದಂತದ್ದಿರ್ಬೋದು. ಅಂಡ್ ಅಭಿಮಾನಿಗಳು ಅದನ್ನ ಅಗಾಧವಾಗಿ ಅವರ ಒಂದು ಅಭಿಮಾನದಿಂದ ಅದನ್ನ ಒಪ್ಪಿಕೊಂಡಿರ್ಬೋದು. ಎಲ್ಲರೂ ಕೂಡ ಒಂದು ಅಪ್ಪು ಸರ್ ಒಂದು ಆಶೀರ್ವಾದ ಅಂತ ನಾನು. ಫೈನ್ ಚೇತನ್, ಹಾಗೆ ಸಂಪರ್ಕದಲ್ಲಿ ಮಾತಾಡ್ತಾ ಹೋಗ್ತೀನಿ. ಇನ್ನು ಇವತ್ತಿನ ಪುನೀತ ಪರ್ವ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಸಿದ್ಧತೆಗಳೆಲ್ಲ ಆಲ್ಮೋಸ್ಟ್ ಆಗಿದೆ, ಸ್ಟಾರ್ಗಳೆಲ್ಲ ಆಗಮಿಸ್ತಾ ಇದ್ದಾರೆ, ಅಭಿಮಾನಿಗಳು ಬೆಳಿಗ್ಗೆಯಿಂದಲೇ ಪ್ಯಾಲೇಸ್ ಗ್ರೌಂಡ್ ಅಂತ ಲಗ್ಗೆ ಇಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿನಯ್ ರಾಜ್ಕುಮಾರ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಸತೀಶ್ ಮಾತನಾಡಿಸಿದ್ದಾರೆ, ನೋಡೋಣ. ಪುನೀತ ಪರ್ವ ಕಾರ್ಯಕ್ರಮಕ್ಕೆ ಕೆಲವೇ ಗಂಟೆಗಳಿವೆ. ಸೊ ಈಗ ವಿನಯ್ ರಾಜ್ಕುಮಾರ್ ಅವರು ಸ್ಟೇಜ್ ಹತ್ರ ಬಂದಿದ್ದಾರೆ. ಸೊ ಕಾರ್ಯಕ್ರಮದ ಬಗ್ಗೆ ಕೆಲವೇ ಗಂಟೆಗಳು, ಸಾಕಷ್ಟು ಕರ್ನಾಟಕನೇ ಕಾಯ್ತಾ ಇರುವಂತ ಒಂದು ಭಾವುಕ ಕ್ಷಣ ಅಂತ ಅನ್ಬೋದು ಸರ್ ಪುನೀತ ಪರ್ವ. ಕರೆಕ್ಟ್, ತುಂಬಾ ಖುಷಿ ಆಗ್ತಾ ಇದೆ, ಆಗ್ಲೇ ಜನಗಳು ಬಂದಿದ್ದಾರೆ. ಸೊ ಇದು ಪುನೀತ ಪರ್ವ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಚಿಕ್ಕಪ್ಪನ ಟ್ರಿಬ್ಯೂಟ್ಗೋಸ್ಕರ. ಹಾಗೆ ಗಂಧದ ಗುಡಿ ಸಿನಿಮಾ 28 ರಿಲೀಸ್ ಆಗ್ತಿದೆ. ಸೊ ಅದೆರಡರ ಸಲುವಾಗಿ ಇವತ್ತು ಪುನೀತ ಪರ್ವ ಅಂತ ಒಂದು ಸಂಭ್ರಮ. ನಮಗೂ ಇದೊಂದು ದೊಡ್ಡ ಸಂಭ್ರಮ, ಬರೀ ನಮಗಂತಲ್ಲ
ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಅಭಿಮಾನಿಗಳಿಗೂ ಇದೊಂದು ದೊಡ್ಡ ಸಂಭ್ರಮ. ಸೊ ಎಲ್ಲ ಏನೋ ಜಾಗದಿಂದ ಎಲ್ಲ ರಾಜ್ಯದಿಂದ ಜನ ಬರ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಗಂಧದ ಗುಡಿ ತೀಮೇಲೆ ಅಪ್ಪು ಸರ್ ಅವರ ಸ್ಮಾರಕದ ಬಳಿ ಕೂಡ ಒಂದು ಅಲಂಕಾರ ಮಾಡಲಾಗಿದೆ. ಅಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಅಲ್ಲಿ ಹೋಗಿ ಅವರ ಒಂದು ಆಶೀರ್ವಾದ ಪಡ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಸೊ ಅದೇ ಇದು ಇವತ್ತು ಅವ್ರ ದಿನ. ಸೊ ಅವರಿಂದನೇ ಪ್ರಾರಂಭ ಆಗ್ಬೇಕಂದ್ಬಿಟ್ಟು ಅಲ್ಲಿ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅಲ್ಲಿರೋ ಜನಗಳನ್ನ ನೋಡಿ ಆಮೇಲೆ ಇವತ್ತು ಅಲ್ಲಿ ವಿಶೇಷವಾಗಿ ಒಂದು ಅಲಂಕಾರ ಮಾಡಿದ್ದಾರೆ. ಇದು ಗಂಧದ ಗುಡಿ ಒಂದು ಥೀಮ್ ಇಟ್ಕೊಂಡು ಅಲ್ಲಿ ಕಾಡಿನ ಥೀಮ್ ಇಟ್ಕೊಂಡು ಒಂದು ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಅಪ್ಪಾಜಿ ಕೂಡ ಒಂದು ಹಾಡಿದ್ದಾರೆ, ಅಪ್ಪ ಸರ್ ಪುಟ್ಟ ಮಗು ಇದ್ದಾಗ ಆಡಿದಂಥ ಮಾನದಾರಿ ಇಲ್ಲೂ ಕೂಡ ರಾಗನ ರಿಹರ್ಸಲ್ ಮಾಡೋದು ತುಂಬ ಹೇಳೋಕ್ಕಾಗಲ್ಲ. ಅಪ್ಪ ಮಾತನ್ನ ರಿಹರ್ಸಲ್ ಮಾಡೋದು ಅಪ್ಪು ನನಗೆ ಕಂದ ನನ್ನ ಮಗು ಥರ ಇದ್ದಾಗ ಅದಕ್ಕೋಸ್ಕರ ನಾನು ಹಾಡು ಮುಖಾಂತರ ಅವನಿಗೆ ಟ್ರಿಬ್ಯೂಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಗೊತ್ತು ಎಷ್ಟು ಖುಷಿ ಇದೆ ಅಷ್ಟು ಸಂಕಟ ಕೂಡ ಇದೆ. ಸೊ ನಮ್ಮ ತಂದೆ ಈಗ ಬಾನದಾರಿಯ ಸಾಂಗ್ ಹಾಡ್ತಿದ್ದಾರೆ, ತುಂಬ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಸಾಕಷ್ಟು ಪರ್ಫಾರ್ಮೆನ್ಸ್ಗಳಿದೆ. ದೊಡ್ಡಪ್ಪ ಡ್ಯಾನ್ಸ್ ಮಾಡ್ತಿದ್ದಾರೆ, ಪ್ರಭುದೇವ ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ, ರಮ್ಯ ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ, ವಿಜಯ್ ಪ್ರಕಾಶ್ ಅವರು ಹಾಡ್ತಿದ್ದಾರೆ. ಸೊ ಎಲ್ಲದನ್ನು ನೋಡೋಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ. ಈಗಾಗಲೇ ರಿಹರ್ಸಲ್ಸ್ ನೋಡಿದೀವಿ ಅಷ್ಟೇ, ಈಗ ಲೈವ್ ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಕೊನೆಯದಾಗಿ ಸರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನನಗೆ ಗೊತ್ತಿಲ್ಲ, ಪ್ರೀತಿಯ ಮಗ ವಿನಯ್ ರಾಜ್ಕುಮಾರ್. ಪುನೀತ ಪರ್ವತ ಬಗ್ಗೆ ಮೂರು ದಿವಸ ಒಂದು ಕಳೆದ ಒಂದು ವಾರದಿಂದ ತುಂಬ ಎಫರ್ಟ್ ಹಾಕಿ ಇದರ ಅಂತಿಮ ಅಂತ ಬಂದಿದೆ. ಅದೇ ಈ ಕಾರ್ಯಕ್ರಮಕ್ಕೆ ಎಫರ್ಟ್ ತುಂಬ ಜನರದ್ದು ಎಫರ್ಟ್ ಇದೆ. ನಮ್ಮ ಸಂತೋಷ್ ಆನಂದರಾಮ್ ಅವರು ಇರ್ಬೋದು, ಗುರು ಇರ್ಬೋದು, ಆನಂದ್ ಅವರು ಇರ್ಬೋದು, ವರುಣ್ ಅವರು ಇರ್ಬೋದು, ಎಲ್ಲರೂ ಸೇರ್ಕೊಂಡು ಮಾಡ್ತಿರೋ ಒಂದು, ಆಮೇಲೆ ಅಶ್ವಿನಿ ಅಂತ. ಸೊ ಎಲ್ಲರೂ ಸೇರ್ಕೊಂಡು ಮಾಡ್ತಿರೋ ಒಂದು ಕಾರ್ಯಕ್ರಮ, ಎಲ್ಲರದು ಎಫರ್ಟು, ಎಲ್ಲರೂ ಒಂದು ಆಲ್ಮೋಸ್ಟ್ ಒಂದು ವೀಕಿಂದ ಇಲ್ಲೇ ಇದ್ದು ಎಲ್ಲರೂ ಈ ಕಾರ್ಯಕ್ರಮನ ಇವತ್ತಿಗೆ ಈ ಸ್ಥಿತಿ ತಗೊಂಡು ಬಂದಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಈಗ ಅದೇ 6 ಗಂಟೆಗೆ ನಾನು ಕಾಯ್ತಾ ಇದ್ದೀನಿ. ಸೊ ಎಲ್ಲರೂ ಜನ ಬರಲಿ, ಎಲ್ಲರೂ ಬನ್ನಿ, ಎಲ್ಲರೂ ನೋಡಿ. ಪರ್ಫಾರ್ಮೆನ್ಸ್ ಏನಾದ್ರು ಕಾಣ್ಬೋದಾ ಸರ್ ಮ್ಯೂಸಿಕ್? ನಮಗೂ ತುಂಬ ಎಕ್ಸೈಟಿಂಗ್ ಆಗಿದೆ, ನಿಮ್ಮಿಬ್ರು ಜೊತೆಲಿ ಒಂದು ಪರ್ಫಾರ್ಮೆನ್ಸ್ ನೋಡ್ಬೋದಾ ನಾವು? ಇಲ್ಲ, ಈ ಸಲ ಇಲ್ಲ, ನೆಕ್ಸ್ಟ್ ಮುಂದಿನ ಟೈಮಲ್ಲಿ ಗ್ಯಾರಂಟಿ ಆಫ್ ಪರ್ಫಾರ್ಮೆನ್ಸ್. ಸರ್ ಥ್ಯಾಂಕ್ ಯು ಸರ್, ಒಂದಷ್ಟು ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರ ಪುನೀತ ಪರ್ವದ ಸಿದ್ಧತೆ ಮತ್ತು ಕಾರ್ಯಕ್ರಮದ ಬಗ್ಗೆ ಮಾತಾಡಿಕೊಳ್ಳುವಂತ ಕ್ಯಾಮರಾ ಪರ್ಸನ್ ಶ್ರೀನಿವಾಸರು ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೆನಪಿನ ಅಪ್ಪುಗೆ ಮುಂದುವರಿಯುತ್ತೆ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ನೆನಪಿನ ಅಪ್ಪುಗೆಯಲ್ಲಿ ಮಹೇಶ್ ಬಾಬು ಸರ್ ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಮಹೇಶ್ ಬಾಬು ಅವರೇ, ನೀವಾಗಲೇ ಆ ಸಿಂಪ್ಲಿಸಿಟಿ ಮತ್ತೆ ಹಂಬಲ್ನೆಸ್ ಬಗ್ಗೆ ಮಾತಾಡ್ತಿದ್ರಿ, ಎಸ್ಪೆಷಲಿ ದೊಡ್ಡ ಮನೆ ಕುಟುಂಬಸ್ಥರು ಎಲ್ರಿಗೂ ಆ ಸ್ವಭಾವ ಬಂದಿದೆ. ಸೊ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋದಾದ್ರೆ ನೀವು ಕಲ್ತಿದ್ದೇನು? ಅಲ್ಲ, ನಾನು ಕಲ್ತಿದ್ದೇನು ಅಂತ ಹೆಚ್ಚಾಗಿ ಒಂದು ಇನ್ಸಿಡೆಂಟ್ ಏನು ಅಂದ್ರೆ, ಫಸ್ಟ್ ನಾನು ಆ ಕಂಪ್ನಿಗೆ ಹೋಗಕ್ಕೆ ಭಯ ಪಡ್ತಿದ್ದೆ. ತುಂಬಾ ದೊಡ್ಡ ಬ್ಯಾನರ್, ದೊಡ್ಡ ಮನೆ, ನಮ್ಗೊಂಥರ ಸಂಕೋಚ. ಇವಾಗ ನಿಮ್ಮ ಸ್ಟೇಟ್ಮೆಂಟ್ ನಂಗೆ ಇನ್ನೂ ನೆನಪಿದೆ, ಅಕಸ್ಮಾತ್ ಆಕಾಶ್ ಹಿಟ್ಟಾಗಲಿಲ್ಲ ಅಂದರೆ ನಾವು ಊರಿಗೆ ಹೋಗ್ಬಿಡ್ತೀನಿ. ಅದು ಅನಿಸಿದ್ದು ನಿಜ ನನಗೆ. ಬಟ್ ಮನೆಗೆ ಹೋದಾಗ ನನಗೆ ಅಷ್ಟು ಕ್ಲೋಸ್. ನಾನು ಯುವರಾಜ ಮಾಡ್ತಿದ್ದೆ, ಶಿವರಾಜ್ ಕುಮಾರ್ ಹೀರೋ. ಅವ್ರು ಶಿವಣ್ಣ ಅವ್ರಿಗೆ ನಂಗೆ ತುಂಬ ಇಷ್ಟ ಅನ್ಕೊಂಡ್ರೆ, AK-47 ಮಾಡ್ಬೇಕಾದ್ರೆ ನನ್ನ ಎಲ್ಲೋದ್ರೂ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಿದ್ರು. ಅಷ್ಟೊಂದು ಆತ್ಮೀಯತೆ ಶಿವಣ್ಣ ಅವ್ರಿಗೆ. ನಾನು ಅವ್ರ ಊರ ಕಡೆ ಕೊಳೆ ಅಲ್ಲದೆ ಒಂದು ಬೇರೆ ಒಂದು ಅಭಿಮಾನ. ಅವರು ಪುನೀತ್ ಸಿನಿಮಾಗೆ ಪುರಿ ಜಗನ್ನಾಥ್ ಅವ್ರು ಫೈನಲ್ ಆದ ತಕ್ಷಣ ಯುವರಾಜ್ ಆದಮೇಲೆ ನನ್ನ ಅಪ್ಪು ಸರ್ಗೆ ರಾಘಣ್ಣಿಗೆ ರೆಕಮೆಂಡ್ ಮಾಡಿದ್ರು, ಮಹೇಶನ್ನ ಕೋಡೆಟ್ರ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತೇನೆ, ಒಳ್ಳೆ ಹುಡುಗ ಅಂತೇಳಿ ನನ್ನನ್ನು ಪರಿಚಯ ಮಾಡ್ತೀನಿ. ಹೀಗಾಗಿ ಶಿವಣ್ಣ ಅವ್ರ ಮುಖಾಂತರ ಆ ಕಂಪ್ನಿಗೆ ಜಾಯ್ನ್ ಆದೆ. ನನಗೆ ಭಯ, ನಾನು ಮಾಡಲ್ಲ ಶಿವಣ್ಣ ಅದೇ, ನಾನು ಹೆಂಗಿರ್ತೀನಿ, ನನಗಿಂತ ಆರಾಮಾಗಿರ್ತಾರೆ, ನಮ್ಮ ಅಪ್ಪಾಜಿ ನೋಡಿಲ್ಲ ನೀನು ಬಾಯಿಲೆ ಅನ್ನೋದು ಕರ್ಕೊಂಡು ಪರಿಚಯ ಮಾಡಿಸ್ಕೊಟ್ರು. ಪರಿಚಯ ಮಾಡಿ ನಮಗೆ ಶಿವರಿಂಗ್ ಅವ್ರು ನೋಡಿದ್ರು ಅಂದರೆ ಸಿನಿಮಾದಲ್ಲಿ ನೋಡೋದು ಬೇರೆ, ಖುದ್ದಾಗಿ ಎದುರುಗಡೆ ನೋಡಿದ್ರೆ ಪ್ರತ್ಯಕ್ಷವಾಗಿ ಒಂಥರ ಮೈಯೆಲ್ಲ ಶಿವರಿಂಗ್ ಅಂಡಿದ್ದು. ಅಂದರೆ ಆ ತೇಜಸ್ಸು, ಆ ಕಲರು, ಆ ಒಂದು ಸಿಂಪ್ಲಿಸಿಟಿ, ಅವ್ರ ಕೈ ಎತ್ತಿ ಮುಗಿಬೇಕಾದ್ರೆ ಒಂದು ಚಿಕ್ಕದಾಗಿ ಇಷ್ಟು ಜೋರ್ಸ್ ಕೈ ಮುಗಿತಾರೆ ಭಾಳ. ಆಮೇಲೆ ಸರಳವಾಗಿರಬೇಕು ಅಂತ ನಾವು ಅನ್ಕೊಳ್ಳೋದಲ್ಲ, ಪ್ರಯತ್ನ ಮಾಡ್ಬೋದು, ಬಟ್ ಅದನ್ನು ಆಚರಣೆಗೆ ತರೋದಿದೆಯಲ್ಲ ಅದು ದೊಡ್ಡ ವಿಷಯ. ಆಮೇಲೆ ಮನೆಗೆ ಯಾರೇ ಬರಲಿ ಕಾಫಿ ತಿಂಡಿ ಕೊಡಲೇಬೇಕು. ತಿಂಡಿ ಮಾಡದೆ ಊಟ ಮಾಡದೆ ಕಳಿಸಲ್ಲ, ಹೆಚ್ಚು ಕಮ್ಮಿ ಆದರೆ ಸಾಯಂಕಾಲ ಊಟ ಮಾಡ್ಕೊಂಡು ಹೋಗಿ ಅಂತಲೂ ಹೇಳ್ತಾರೆ ಅವ್ರ ಅಪ್ಪಾಜಿಯವರು. ಆ ಥರ ಕ್ಯಾರೆಕ್ಟ್ರು. ಯಾರೇ ಬಂದರೂ ಗೆಸ್ಟು ಮನೆ ಹೊರಗಡೆ ಬಂದು ಹೊರಗಡೆ ಗಣೇಶನ ದೇವಸ್ಥಾನದ ಒಂದು ನಮಸ್ಕಾರ ಹಾಕಿ ಎಲ್ಲರನ್ನೂ ಅಷ್ಟೇ, ಯಾರು ಇಂಥ ವಯಸ್ಸಿನ ಮಿತಿ ಇಲ್ಲ, ದೊಡ್ಡವರು ಚಿಕ್ಕವರು ಯಾರೇ ಅತಿಥಿಗಳು ಬಂದು ಮಾಡಿ. ನಾವು ಕಲ್ತಿದ್ದೇನಪ್ಪ ಅಂದರೆ ನಮ್ಗೆ ಯಾರು ಏನಾದ್ರು ಸ್ವಲ್ಪ ಸಿಂಪ್ಲಿಸಿಟಿ ಅನ್ನೋದು ಏನಾದ್ರು ಯಾರು ಗುರುತಿಸಿದ್ರೆ. ಒಂದು ಸೆಕೆಂಡ್ ಮಹೇಶ್ ಅವರು, ಮಾತಾಡ್ತಾ ಹೋಗ್ತೀನಿ. ಚೇತನ್ ಅವರೇ, ಈಗ ನೀವು ಫ್ಯಾನ್ ಆಗಿ ಹೇಳಿದ್ರಿ, ಒಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ರಿ, ಏನ್ ಕಲ್ತ್ರಿ ನೀವು ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ? ಬಹಳಷ್ಟು ವಿಚಾರಗಳು ಮೇಡಮ್. ಯಾಕಂತಂದ್ರೆ ಅವರು ಇದ್ದಂತ ಒಂದು ಸರಳತೆ ಇರ್ಬೋದು, ವಿನಯತೆ ಇರ್ಬೋದು, ವಿಧೇಯತೆ ಇರ್ಬೋದು, ಅವರು ಅಭಿಮಾನಿಗಳನ್ನ ಪ್ರೀತಿಸ್ತಿದ್ದಂಥದ್ದು ಇರ್ಬೋದು, ಅಂಡ್ ಪ್ರತಿಯೊಬ್ಬರಿಗೂ ಅವ್ರು ಕೊಡ್ತಿದ್ದಂತ ಒಂದು ಮರ್ಯಾದೆ ಇರ್ಬೋದು, ಅಂಡ್
ಅಂದ್ರೆ ಬಹಳಷ್ಟು ವಿಷಯಗಳು ಪುನೀತ್ ಸರ್ ಇಂದ ಕಲಿಯುವಂತದ್ದು ಒಂದು ಬಹಳಷ್ಟು ವಿಚಾರಗಳಿವೆ ಅಂತಾನೆ ಹೇಳ್ಬೋದು. ಅಂಡ್ ಅವರು ನಿಮ್ಗೆ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಯಾವುದೇ ಒಂದು ಚಿಕ್ಕ ಸಿನಿಮಾ ಅಲ್ಲಿ ಒಂದು ಪೋಸ್ಟರ್ ರಿಲೀಸ್ ಇನ್ನೊಂದು ಮಾಡ್ಕೊಂಡು ಹೋದ್ರೆ ಅಪ್ಪು ಸರ್ನ ಬಹಳ ಈಸಿಯಾಗಿ ರೀಚ್ ಮಾಡ್ಬೋದೀಗ. ಅಂಡ್ ಅಪ್ಪು ಸರ್ ಅಲ್ಲಿ ಬಹಳ ವಿಶೇಷವಾದ ಗುಣ ಏನು ಅಂತಂದ್ರೆ, ಯಾವ್ದಾರ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರೇ ಪರ್ಸನಲ್ ಆಗಿ ಆ ನಟರಿಗಿರ್ಬೋದು ಆ ಕಲಾವಿದರಿಗಿರ್ಬೋದು ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ನಾವು ಉತ್ತರದಿಂದ ನೋಡಕ್ ಸಿಕ್ಕಂತ ಬಹಳಷ್ಟು ವಿಚಾರಗಳಿದೆ ಅಪ್ಪು ಸರಿಂದ ನಾವು ಜೀವನಕ್ಕೆ ಕಲಿಯುವಂತದ್ದು. ಅಂಡ್ ಒಬ್ಬರು ವ್ಯಕ್ತಿ ಇವತ್ತು ದೇವರಾಗಿದ್ದಾರೆ ಅಂದ್ರೆ ಅದು ಅವರ ಒಂದು ವ್ಯಕ್ತಿತ್ವ ತೋರಿಸುತ್ತೆ. ಅಂಡ್ ಈ ಸಂದರ್ಭದಲ್ಲಿ ಅಪ್ಪು ಸರ್ನ ಸ್ಮರಿಸುವಂತದ್ದು ಮತ್ತೆ ಅವರ ಗಂಧ ಬಿಡಿಸಿ ಮನ ಸಂಭ್ರಮಿಸುವಂತದ್ದು ಒಂದು ಭಾವನಾತ್ಮಕ ಕ್ಷಣಗಳು ಅಂತ ಹೇಳ್ಬೋದು. ಫೈನ್ ಚೇತನ್, ಪ್ಲೀಸ್ ಬಿ ಆನ್ಲೈನ್, ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಪುನೀತ್ ಅವರ ಸಮಾಧಿಗೆ ವಿಶೇಷ ರೀತಿಯಲ್ಲಿ ಅಂದ್ರೆ ಗಂಧದ ಗುಡಿ ಕಾನ್ಸೆಪ್ಟ್ ನಲ್ಲಿ ಅಲಂಕಾರವನ್ನ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ ಬರ್ತಾ ಇದ್ದಾರೆ. ಎಸ್ಪೆಷಲಿ ಒಬ್ರು ಅಜ್ಜಿ ಬಂದು ಆ ಹೂವನ್ನ ತಂದಿರು, ತಾವು ತನ್ನಂತ ಹೂವನ್ನ ಸಮಾಧಿಗೆ ಅರ್ಪಿಸಿದ ಮೇಲೆ ಅವ್ರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ನಾವೇ ಹಾಕ್ಬೇಕು ಇವಾಗ ಅವ್ರಿಗೆ, ಮೈಸೂರಿಂದ ಬಂದಿರೋದು ಬೆಳಿಗ್ಗೆ ಬಂದಿದೆ. ಅಯ್ಯೋ, ಅವ್ರಂತವ್ರು ಸಿಕ್ಬೇಕಲ್ಲ ನಮ್ಗೆ, ಹೇಳಕ್ ಆಯ್ತಲ್ಲ, ಬಾಯಲ್ಲಿ ಏನು ಮಾತು ಬರಲ್ಲ ಅವ್ರ ಬಗ್ಗೆ ನಮ್ಗೆ. ತುಂಬಾ ಅವ್ರ ಫೋಟೋಗೆ ಹಾಕ್ಬೇಕು, ಅವ್ರ ಫೋಟೋ ನನಗ್ ಬೇಕು. ಅಯ್ಯೋ, ಹೇಳಕ್ ಆಗಲ್ಲ ಸುಮ್ಮನೆ. ಅಂತ ಒಳ್ಳೆ ಮನ್ಸ ಪೂಜಿಸ್ಬೇಕು ನಾವು, ನಾವೇ ಹಾಕ್ಬೇಕು ಇವಾಗ ಅವ್ರಿಗೆ. ಫೈನ್ ಮಹೇಶ್ ಬಾಬುರೇ, ಅಭಿಮಾನ ಇದೆಯಲ್ಲ ಅದು ಬಹುಶಃ ನಿಲ್ಲಲ್ಲ ಅನ್ಸುತ್ತೆ. ರಾಘಣ್ಣ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಸೂರ್ಯ ಚಂದ್ರ ಇರೋ ತನಕನು ಇದು ಹೀಗೆ ಇರುತ್ತೆ, ನಾವು ಅಪ್ಪನ ಹೂತಿಲ್ಲ ಬಿತ್ತಿದೀವಿ. ಇಂಥ ಸಹಸ್ರ ಸಹಸ್ರ ಅಭಿಮಾನಿಗಳನ್ನ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ವಿಷಯದಲ್ಲಿ ಸ್ಫೂರ್ತಿಯಾಗಿದ್ದಾರೆ ಅಪ್ಪು ಸರ್ ಅಂತ. ಈ ಶೂಟಿಂಗ್ ಟೈಮ್ನೆಲ್ಲ ಫ್ಯಾನ್ಸ್ ಬಂದು ಮಾತಾಡಿಸ್ತಾ ಇದ್ರಲ್ಲ, ತುಂಬಾ ಕಾಮ್ ಆಗಿ ಕೂಲ್ ಆಗಿ ಎಲ್ಲರೂ ಮಾತಾಡಿಸ್ತಾ ಇದ್ರು, ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದ್ರೆ. ನಾವು ಒಂದಿನ ಬೇಜಾರು ಮಾಡ್ಕೊಂತಿರ್ಲಿಲ್ಲ, ಯಾರೇ ಬಂದರು ಜೊತೆಲಿ ಇರೋರು ಅಸ್ಟೆಂಟ್ ಆಗಲಿ, ಬೇಡ ಆಮೇಲೆ ಆಮೇಲೆ ಅಂದರೆ ಏ ಬಿಡು ಬಿಡು ಅವ್ರನ್ನ ಅಂದ್ಬಿಟ್ಟು ಪಕ್ಕ ಕರೆಸ್ಕೊಳ್ಳೋರು. ಕರೆಸ್ಕೊಂಡು ತುಂಬ ಸಹನೆ ಅವ್ರಿಗೆ, ಎಷ್ಟು ಜನ ಬಂದರೂ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ಹೊಡೆಸ್ಕೊಳ್ಳೋರು ನಗ್ತಾ ನಗ್ತಾ, ಕೆಲವರು ಕೈ ಹಾಕೋದು, ಕೆಲವರು ಮುತ್ತಿಗೆಲ್ಲ ಕೊಡೋಕೆ ಹೋಗ್ತಿದ್ರು, ಪಾಪ ಅವರು ಈ ಬೇಡ ಬೇಡ ಅನ್ನೋರು, ಆದರೂ ಮುತ್ತು ಕೊಟ್ಬಿಡೋರು, ಹಿಂಗೆ ಹೊರಿಸ್ಕೊಳ್ಳೋರು ನಗ್ತಾ ಖುಷಿಯಿಂದ. ಏನೋ ಒಂದು ಅಭಿಮಾನ ಅವ್ರಿಗೆ. ಅದನ್ನು ನಾನು ರಾಜ್ಕುಮಾರ್ ಅವ್ರು ನೋಡಿದ್ಮೇಲೆ ಅವ್ರ ಮೇಲೆ ನೋಡಿದ್ರು. ಅಣ್ಣವರು ಅಷ್ಟೇ, ಆಚೆ ಬಂದೇ ನಿಂತಿದ್ದು ತುಂಬ ಜನ ನಿಂತಿರೋರು, ನಿಂತ್ಕೊಂಡ ತಕ್ಷಣ ಫೋಟೋ ಬೇಕೇನ್ರಿ ಅಂತ ಅವರೇ ಕೇಳೋರು. ಹ್ಞೂ ಅಂದ ತಕ್ಷಣ ಬನ್ನಿ ಅಂತನವ್ರು ಬಂದು ಎಲ್ಲ ಹೊಡೆಸ್ಕೊಳ್ಳೋರು. ತಳ್ಳಿಗಿಳಿದ್ರೆ ಯಾಕಯ್ಯ ತಳ್ಳಿ ಬಿಡಿಯ, ಅವ್ರು ನಮ್ಮ ಜೊತೆ ತಾನೇ ಫೋಟೋ ಹೊಡೆಸ್ಕೊಳ್ಳೋದು, ನಮ್ಮ ದೇವ್ರ ಕಣೆ ಅವರು ಅಂದ್ಬಿಟ್ಟು ಫೋಟೋ ಹೊಡೆಸ್ಕೊತಿದ್ರು. ನಾನು ಅದನ್ನು ಅಪ್ಪು ಸಾಲ ನೋಡಿದೆ, ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ, ಯಾರಿಗೂ ಹರ್ಟ್ ಮಾಡಿಲ್ಲ ಫೋಟೋ ಕೇಳಿದ್ರೆ. ತುಂಬ ಸಹನೆಯಿಂದ ಫೋಟೋ ಹೊಡೆಸ್ಕೊಳ್ಳೋರು. ನಮಗೆ ಶೂಟಿಂಗ್ ಟೈಮಲ್ಲಿ ಏನಾದ್ರು ಸ್ವಲ್ಪ ಲೇಟ್ ಆಗುತ್ತೆ ಸರ್, ಒಂದು 5 ನಿಮಿಷ ಮಹೇಶ್ ಅನ್ನೋರು ಅಂದ್ಬಿಟ್ಟು ಫೋಟೋ ಹೊಡೆಸ್ಕೊತಿದ್ರು. ಅದು ಜನ ಏನಕ್ಕೆ ಇಷ್ಟಪಡ್ತಾರೆ ಅಂದರೆ, ಸುಮ್ ಸುಮ್ಮನೆ ಯಾರನ್ನೂ ಇಷ್ಟಪಡಲ್ಲ ಮೇಡಮ್, ಅವ್ರಿಗೆ ಏನೋ ಒಂದು ಇಷ್ಟ ಆಗಿರುತ್ತೆ, ಅವರ ಬಿಹೇವಿಯರ್ ಆಗಿರ್ಬೋದು, ಅವರ ನಡವಳಿಕೆ ಆಗಿರ್ಬೋದು. ಒಬ್ಬ ವ್ಯಕ್ತಿನ ನಾವೇನಾದ್ರು ಗುರ್ತಿಡಬೇಕು ಅಂತಂದರೆ ಅವ್ರ ಜೊತೆ ಒಡನಾಟ ಬೇಕಿಲ್ಲ, ನಮ್ಮನ್ನ ಅವರ ಬಿಹೇವಿಯರು, ಅವ್ರ ನಡವಳಿಕೆ, ಅವ್ರ ಆಚಾರ ವಿಚಾರದಿಂದ ಈ ವ್ಯಕ್ತಿ ಇಂಥವನ್ನ ಅಂತ ಜಡ್ಜ್ ಮಾಡ್ಬೋದು. ಅದನ್ನು ಜನ ಅವ್ರನ್ನ ದೇವ್ರ ಥರ ಈಗ ಟ್ರೀಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಫಂಕ್ಷನ್ಲಾಗಲಿ ಜಾತ್ರೆಯಲ್ಲಾಗಲಿ ಅವ್ರು ಫೋಟೋ ಇಲ್ಲದೆ ಮಾಡೋದೇ ಇಲ್ಲ. ಕೆಲವರು ದೇವ್ರ ಮನೇಲಿ ಫೋಟೋಗಳು ಇಟ್ಕೊಂಡು ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ, ನೋಡ್ತಿದ್ದೆ, ನಿಮಗೆ ಗೊತ್ತಿರೋಂಗೆ. ಅಂದರೆ ಅವರು ಬೇರೆ ಏನೋ ಹೇಳಕ್ಕಾಗಲ್ಲ ನಾವು, ಹಾಡಿಗೆ ತಕ್ಕಂಗೆ ಪರಮಾತ್ಮ ಆಗ್ಬಿಟ್ರೆ. ಹಾಂ, ದೇವ್ರ ಹತ್ರ ನಾವು ಹೋಗ್ಬಿಟ್ಟು ಅವರು ದೇವಮಾನವ ಆಗ್ಬಿಟ್ಟಿದ್ದಾರೆ. ಕರೆಕ್ಟ್. ಚೇತನ್ ಅವರೇ, ಈಗ ಅಪ್ಪು ಸರ್ ಸಿಂಪ್ಲಿಸಿಟಿ ಮತ್ತೆ ಹಂಬಲ್ನೆಸ್ ಬಗ್ಗೆ ಮಾತಾಡ್ತಾ ಇನ್ನೊಂದು ವಿಷಯ ಮೆನ್ಷನ್ ಮಾಡಲೇಬೇಕು, ಹೊಸಬರಿಗೆ ಅವ್ರು ಕೊಡ್ತಾ ಇದ್ದಂತ ಅವಕಾಶ. ಸೊ ಯುವ ಪ್ರತಿಭೆಗಳಿಗೆ ಮತ್ತೆ ನೀವು ಡೈರೆಕ್ಷನ್ ಅಂದ್ರೆ ಡೈರೆಕ್ಷನ್ ಮಾಡುವಾಗ ಡೈರೆಕ್ಟರ್ ಆದ್ಮೇಲೆ ಸೊ ಯಾವ ತರದ ವಿಷಯಗಳೆಲ್ಲ ಅಲ್ಲಿ ಪ್ರಸ್ತಾಪಗಳಾಗ್ತಿತ್ತು? ಖಂಡಿತ ಮೇಡಮ್, ಯಾಕಂತಂದ್ರೆ ಈಗ ಪಿ ಆರ್ ಜಿ ಸಂಸ್ಥೆಯಿಂದನೂ ಕೂಡ ಅವರು ಬಹಳಷ್ಟು ಹೊಸ ಕಲಾವಿದರಿದ್ದಾರೆ, ಹೊಸ ತಂತ್ರಜ್ಞರನ್ನೆಲ್ಲ ಲಾಂಚ್ ಮಾಡಿದ್ರು. ಅಂಡ್ ಹೊಸ ವಿಚಾರಗಳು ಅಥವಾ ಹೊಸ ಥಾಟ್ಸ್ ಅಂದ್ರೆ ಯಾವಾಗ್ಲೂ ಕೂಡ ಅಪ್ಪು ಸರ್ ಒಂದೆರಡು ಹೆಜ್ಜೆ ಮುಂದೆನೆ ಇರೋಂಥವ್ರು. ಅಂಡ್ ಯಾರೇ ಕಲಾವಿದರು ಈಗ ಅವ್ರು ಆಕ್ಟ್ ಮಾಡ್ಬೇಕಾದ್ರು ಅಷ್ಟೇ, ಬಹಳಷ್ಟು ಜನ ಹೊಸ ಕಲಾವಿದರುಗಳಿದ್ದಾಗ ಅವ್ರಿಗೆ ನರ್ವಸ್ನೆಸ್ ಆಗ್ಬಾರ್ದು, ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವರು ಎದುರ್ಕೋಬಾರ್ದು, ಅಥವಾ ಅವ್ರ ಕಂಫರ್ಟಬಲ್ನೆಸ್ ಝೋನ್ ನ ಹೆಂಗ್ ಕ್ರಿಯೇಟ್ ಮಾಡ್ಬಿಡ್ಬೇಕು ಅದನ್ನ ಬಹಳ ಸೂಕ್ಷ್ಮವಾಗಿ ಅಪ್ಪು ಸರ್ ಅಬ್ಸರ್ವ್ ಮಾಡ್ತಾ ಇದ್ರು. ಮತ್ತೆ ಅವ್ರ ಜೊತೆ ನಗಿಸ್ಕೊಂಡು ಅವ್ರನ್ನು ಕೂಡ ಜೊತೆಲಿ ಕುಂಡಿಸ್ಕೊಂಡು ಮಾತಾಡ್ತಾ ಅದನ್ನ ಅವ್ರಿಗೊಂದು ಒಂದು ಬ್ಯೂಟಿಫುಲ್ ಒಂದು ಕಂಫರ್ಟಬಲ್ ಝೋನ್ ನ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ರು. ಅಂಡ್ ಅಪ್ಪು ಸರ್ದು ಬಹಳ ವಿಶೇಷವಾದಂತ ಗುಣ ಏನಂತಂದ್ರೆ ಅವ್ರು ಎಲ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಎಸ್ಪೆಷಲಿ ನನ್ಗೆ ಈಗಲೂ ನೆನಪಿದೆ, ಈಗ ಆಯುಧ ಪೂಜೆ ಬಂದಾಗ ಬಹಳ ಒಂದು ಮನಸ್ಸಿನಲ್ಲಿ
ತುಂಬಾನೇ ಕಾಡ್ತಾ ಇತ್ತು. ಹೋದ ವರ್ಷ ಅಪ್ಪು ಸರ್ ಇದ್ರು ಆಯುಧ ಪೂಜೆ ದಿನ, ಅಂಡ್ ನಮ್ಮ ಶೇಖರ್ ಮಾಸ್ಟರ್ ಸರ್ ಒಂದು ಡೇಟ್ ಪ್ರಾಬ್ಲಮ್ ಇತ್ತು. ಸೊ ಆಯುಧ ಪೂಜೆ ದಿನ ಇದ್ರು, ಇಲ್ಲ ಇಲ್ಲ ಅವ್ರದ್ದು ಪ್ರಾಬ್ಲಮ್ ಇದೆ ಡೇಟ್ ಅಂದ್ರೆ ಇಲ್ಲ ಆಗ್ಲೇ ಸಾಂಗ್ ಮಾಬುಡನ್ ಅಂತೇಳಿ ಸಾಂಗ್ ಶೂಟ್ ಮಾಡಿದ್ವಿ ಆಯುಧ ಪೂಜೆ ದಿನ. ಅಂಡ್ ಸಂಜೆ ಮೇಲೆ ಅವರು ಆಫೀಸ್ ಪೂಜೆ ಮತ್ತೆ ಕ್ಯಾಮ್ರಾ ಪೂಜೆಗಳನ್ನೆಲ್ಲ ಮಾಡಿದ್ರು. ಆ ಒಂದ್ ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ಅಂದ್ರೆ ಅವತ್ತು ನೈಟ್, ಅವತ್ತು ಈವ್ನಿಂಗ್ ಮ್ಯಾಕಪ್ ಆಯ್ತು. ಸೊ ಡಾನ್ಸರ್ಸ್ ಗಳು ಕರೆದು, ಡಾನ್ಸರ್ಸ್ ಗಳೆಲ್ಲ ಮೋಸ್ಟ್ಲಿ ತುಂಬಾ ಟಯರ್ಡ್ ಆಗಿರ್ತಾರೆ, ಅಂತಾರೆ ಬೆಟರ್ ಅವ್ರು ಆಯ್ತು ಇತ್ತು ಬೆಳಿಗ್ಗೆ ಹೋದ್ರೆ ಚೆನ್ನಾಗಿರುತ್ತೆ, ಒಂದ್ ಮಾತು ಮಾತಾಡಿ ನೋಡಿ. ಮತ್ತೆ ಸಂಜೆ ಅವರು ಊಟದ ವ್ಯವಸ್ಥೆಗಳನ್ನ ಮಾಡಿಸಿ, ಅಂದ್ರೆ ಅಫ್ಕೋರ್ಸ್ ಅವ್ರಿಗೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂಥದ್ದು. ಅಂಡ್ ಸಹ ಕಲಾವಿದರುಗಳ ಬಗ್ಗೆ ಇರ್ಬೋದು, ಟೆಕ್ನಿಷಿಯನ್ಸ್ ಗಳ ಬಗ್ಗೆ ಇರ್ಬೋದು, ಅಂದ್ರೆ ಅವ್ರ ಬಗ್ಗೆ ಅಲ್ಲದೆ ಬೇರೆ ಎಲ್ರ ಬಗ್ಗೆನು ಕೂಡ ಅವ್ರ ಇದ್ದಂತ ಕಾಳಜಿ, ಒಂದು ಮುತುವರ್ಜಿ, ಅದು ಒಂದು ಅವರ ಒಂದು ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿತು ಅಂತ ಹೇಳ್ಬೋದು. ಓಕೆ ಫೈನ್ ಚೇತನ್, ಪ್ಲೀಸ್ ಹಾಗೆ ಸಂಪರ್ಕದಲ್ಲಿ ನಿಮ್ಮ ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ, ನಮ್ಮ ರಿಪೋರ್ಟರ್ ಅವ್ರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಕಿರಣ್ ಸರ್ ನಮ್ಮ ಜೊತೆ ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಅವರು ಕೂಡ ಒಂದು ಹಾಡ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಸರ್. ಅಪ್ಪು ಸರ್ ಅವರ ಮೊದಲ ಸಿನಿಮಾ ಅಪ್ಪು ಸಿನಿಮಾಗೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದ್ರಿ, ಇವತ್ತು ಈ ವೇದಿಕೆಲು ಅಪ್ಪು ಸಿನಿಮಾದ ಹಾಡನ್ನೇ ಹಾಡ್ತಾ ಇದ್ದೀರಾ? ಹೌದು, ಫಸ್ಟ್ ಅವರು ಹಾಡಿದ ಮೊದಲ ಹಾಡು ಪುನೀತ್ ರಾಜ್ಕುಮಾರ್ ಆಗಿ, ಅದನ್ನ ಮತ್ತೆ ಹಾಡ್ತಾ ಇದ್ದೀನಿ ಇವತ್ತು. ಅವರು ಆ ಸಿನಿಮಾ ಕಂಪೋಸ್ ಮಾಡಿದಾಗ ತುಂಬಾ ಒಂದು ಜೋಶ್ ಏನು, ಇವತ್ತು ಇಂಥ ವೇದಿಕೆಯಲ್ಲಿ ಆಡ್ತಾ ಇದ್ದೀರಿ, ಎಷ್ಟು ಅಪ್ಪು ಸರ್ ಎಷ್ಟು ಮಿಸ್ ಆಗ್ಬೋದಂತ ಸರ್ ನಮಗೆ? ಡೆಫಿನೆಟ್ ಆಗಿ, ಆಕ್ಚುಲಿ ಎಲ್ರಿಗೂ, ನನಗೊಬ್ಬನಿಗೆ ಅಂತಲ್ಲ, ನನಗೆ ಪರ್ಸನಲ್ ಹೇಳ್ಬೇಕು, ನನ್ನ ಫ್ರೆಂಡ್ ಲಾಸು, ಬಟ್ ಕರ್ನಾಟಕ ಜನತೆಗೆ ಎಲ್ಲರಿಗೂ ಅದು ಆಕ್ಚುಲಿ ಇಟ್ಸ್ ತುಂಬಲಾರ್ದ ನಷ್ಟ ಅಂತ ಹೇಳಕ್ಕೆ. ಒಂದು ಎಮೋಷನ್ ವಿಚಾರ ಅಂದ್ರೆ ಸರ್, ಅಪ್ಪು ಸರ್ ನಾ ಕೊನೆಯ ಬಾರಿಗೆ ನಿಮ್ಮ ಒಂದು ಬರ್ತ್ಡೇಲಿ ಅವರ ಜೊತೆ ಕೊನೆಯ ಕ್ಷಣ ಕಳೆದಿರೋರು ನೀವು, ಅದೃಷ್ಟವಂತರು ಅಂತ ಅನ್ಬೋದು ಸರ್ ನಾವು? ಒಂದು ಲೆಕ್ಕದಲ್ಲಿ ಅದೃಷ್ಟವಂತರು, ಒಂದು ಲೆಕ್ಕದಲ್ಲಿ ಒಂಥರ ನೋವು ಯಾವತ್ತು ಕಾಡ್ತಾ ಇರುತ್ತೆ, ಯಾಕಂದ್ರೆ ಕಡೆ ಕ್ಷಣಗಳಲ್ಲೂ ಐ ಥಿಂಕ್ ಒಂದು ನನ್ನ ಒಂದು ಲಾಸ್ಟ್ ಡಿನ್ನರ್ ಅಂತ ಹೇಳ್ಬೇಕು, ಲಾಸ್ಟ್ ಸಪ್ಪರ್ ಅಂತ ಒಂದು ಐ ಥಿಂಕ್ ಒಂದು ಕಡೆಯಲ್ಲಿ ನಾನು ಲಕ್ಕಿ ಅಂತ ಅನ್ಸುತ್ತೆ. ಬಟ್ ಆ ನೋವು ನಮ್ಗೆಲ್ರಿಗಿಂತ ಜಾಸ್ತಿ ಆಗುತ್ತೆ, ಯಾಕಂದ್ರೆ ರಾತ್ರಿ ಜೊತೆಗಿದ್ದು ಬೆಳಿಗ್ಗೆ ಇಲ್ಲ ಅಂದ್ರೆ ಆ ನೋವು ತಡ್ಕೊಳಕ್ ಆಗಲ್ಲ, ಅದು ಕಷ್ಟ. ಕೊನೆಯದಾಗಿ ಸರ್, ಗುರುಕಿರಣ್ ಸರ್ ಪ್ರಕಾರ ಅಪ್ಪು ಸರ್ ಅಂದ್ರೆ ಏನು? ಅಪ್ಪು ಸರ್ ಅಂದ್ರೆ ಲವ್, ಪ್ರೀತಿ. ಥ್ಯಾಂಕ್ ಯು ಸರ್. ಇದಿಷ್ಟು ಗುರುಕಿರಣ್ ಅವರ ಆ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಪುನೀತ ಪರ್ವ ಬೃಹತ್ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಆರಂಭ ಆಗೋದಕ್ಕೆ ನೂರಾರು ಸಂಖ್ಯೆಯಲ್ಲಿ ವಿವಿಐಪಿಗಳು ಬರ್ತಾ ಇದ್ದಾರೆ, ಬೇರೆ ಬೇರೆ ಚಿತ್ರರಂಗದವರು ಬರ್ತಾ ಇದ್ದಾರೆ. ವಿವಿಐಪಿ ಲಾಂಚ್ ಯಾವ ರೀತಿ ಅಲ್ಲಿ ಅಲಾಟ್ ಮಾಡಿದ್ದಾರೆ, ಸಿದ್ಧತೆಗಳು ಹೇಗಿದೆ ಅಂತ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಪುನೀತ್ ಪರ್ವ ಕಾರ್ಯಕ್ರಮಕ್ಕೆ ಇಡೀ ಸೌತ್ ಇಂಡಿಯಾದ ನಟ ನಟಿಯರು ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ಸೊ ಅವರಿಗಂತಲೇ ಇಲ್ಲಿ ಒಂದು ಪ್ರತ್ಯೇಕವಾದಂತಹ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೀವಿಲ್ಲೀಗ ನೋಡ್ತಿರಬಹುದು ವೇದಿಕೆ ಏನಿದೆ, ಆ ವೇದಿಕೆಯ ಎಡಭಾಗದಲ್ಲಿ ಈ ಒಂದು ಆಸನದ ವ್ಯವಸ್ಥೆಗಳನ್ನ ಮಾಡಿರುವಂಥದ್ದು. ಸೊ ಬರುವಂತಹ ಎಲ್ಲಾ ವಿವಿಐಪಿಗಳಿಗೂ ಕೂಡ ಇಲ್ಲಿ ಕುತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಆಸನ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗೇನೆ ನೋಡ್ತಿರಬಹುದು ಇಲ್ಲಿ ಗಂಧದ ಗುಡಿಯ ಒಂದು ಪೋಸ್ಟರ್ಗಳನ್ನೆಲ್ಲವನ್ನು ಕೂಡ ಹಾಕಿ ಅಲ್ಲಿ ಇಲ್ಲಿ ಬರುವಂತಹ ವಿವಿಐಪಿಗಳಿಗೆ ಎಲ್ಲಾ ಒಂದು ಸೌಲಭ್ಯಗಳನ್ನ ಇಲ್ಲಿ ಒದಗಿಸಿ ಕೊಡಲಾಗ್ತಿದೆ. ಸೊ ಈಗ ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ವ್ಯವಸ್ಥೆನ ನೋಡ್ಕೊಳ್ತಿರುವಂತದ್ದು ರಾಘವೇಂದ್ರ ರಾಜ್ಕುಮಾರ್ ಮಕ್ಕಳಾದಂತಹ ವಿನಯ್ ರಾಜ್ಕುಮಾರ್ ಹಾಗೂ ಯುವರಾಜ್ ಅವರು ಈ ಒಂದು ಉಸ್ತುವಾರಿನ ತೆಗೆದುಕೊಂಡು ಯಾವುದೇ ರೀತಿಯಂತಹ ಒಂದು ಲೋಪದೋಷ ಆಗದಂತೆ ಇಲ್ಲಿ ನೋಡ್ಕೊಳ್ತಿರುವಂತದ್ದು. ಸೊ ಒಟ್ಟಾರೆಯಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪುನೀತ್ ಪರ್ವ ಕಾರ್ಯಕ್ರಮ ಆರಂಭವಾಗುತ್ತೆ. ಸೊ ಕೆಲವೇ ಹೊತ್ತಿನಲ್ಲೂ ಕೂಡ ವಿವಿಐಪಿಗಳು ಅಂದ್ರೆ ಸ್ಟಾರ್ ನಟ ನಟಿಯರು ಕೂಡ ಬರ್ತಿದ್ದಾರೆ. ಸೊ ಅವ್ರಿಗಂತಹ ಎಲ್ಲಾ ಒಂದು ಸಿದ್ಧತೆಗಳು ಇನ್ನೇನು ಕಂಪ್ಲೀಟ್ ಆಗಿದ್ದಾವೆ. ಸೊ ಕೆಲವೊಂದು ಕೆಲಸಗಳಷ್ಟೇ ಬಾಕಿ ಇದೆ. ಸೊ ಅವ್ರು ಬಂದಂತಹ ಬಳಿಕ ಅವ್ರು ಇಲ್ಲೆಲ್ಲರೂ ಕೂಡ ಬಂದು ರೆಸ್ಟ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿ ಬಂದು ಇಲ್ಲಿ ರೆಸ್ಟ್ ಮಾಡುವಂತದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಹಾಗೂ ವ್ಯವಸ್ಥೆನ ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ವರ್ಲು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪುನೀತ ಪರ್ವ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀವಿ. ಅದಕ್ಕೂ ಮುಂಚೆ ಕರ್ನಾಟಕದ ಎಲ್ಲಾ ಕಡೆನೂ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಛಾಪನ್ನ ಮೂಡಿಸಿದ್ರು, ಆದ್ರೆ ಅದ್ ಬೆಳಕಿಗೆ ಬರಬಾರ್ದು ಅಂತ ಅವ್ರು ಬದುಕಿದ್ದಾಗ ಅದನ್ನ ಮುಚ್ಚಿಡೋ ಪ್ರಯತ್ನ ಮಾಡಿದ್ರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮಲ್ಲಾಪುರದ ಸರ್ಕಾರಿ ಪ್ರೌಢಶಾಲೆಗೆ 1 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ರು. ಪುನೀತ್ ರಾಜ್ಕುಮಾರ್ 2020ರಲ್ಲಿ ಜೇಮ್ಸ್ ಚಿತ್ರೀಕರಣಕ್ಕಾಗಿ ಮಲ್ಲಾಪುರಕ್ಕೆ ಹೋಗಿದ್ರು. ಆಗ 8 ದಿನ ಅಲ್ಲಿ ಶೂಟಿಂಗ್ ಇತ್ತು. ಇದೇ ಸಂದರ್ಭದಲ್ಲಿ ಅಲ್ಲಿನ ಶಾಲೆಯನ್ನ ನೋಡಿದ ಅಪ್ಪು ಶಾಲೆಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅಭಿಲಾಷೆ ವ್ಯಕ್ತಪಡಿಸಿದ್ರು. ಶಾಲೆಯ ಮುಖ್ಯಸ್ಥರು ಸ್ಥಳೀಯರು ಭೇಟಿಯಾಗಿ 2020 ಅಕ್ಟೋಬರ್ 21ರಂದು ಹಸ್ತಾಕ್ಷರ ಹಾಕಿದ್ದ ಪುನೀತ್ ಶಾಲೆಗೆ 1 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ರು. ಈ ಬಗ್ಗೆ ಅಲ್ಲಿನ ಜನ ಮಾತಾಡಿದ್ದಾರೆ.
ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಈಗ ನಮ್ಮೊಂದಿಗಿಲ್ಲ. ಈಗಾಗಲೇ ಒಂದು ವರ್ಷದ ನಂತರವೂ ಸಹ ಪುನೀತ್ ರಾಜ್ಕುಮಾರ್ ಇನ್ನೂ ನಮ್ಮಲ್ಲಿ ಅಚ್ಚಳಿದು ಉಳಿದಿದ್ದಾರೆ ಅನ್ನೋದೊಂದಿದೆ. ಮತ್ತು ಪುನೀತ್ ರಾಜ್ಕುಮಾರ್ ಬೇರೆ ಕಡೆ ಏನು ಶೂಟಿಂಗಿಗೆ ಹೋದಾಗ ಅಲ್ಲಿಯ ಶಾಲೆಗಳ ಸಬಲೀಕರಣಕ್ಕೆ ಒಂದಿಷ್ಟು ಕೆಲಸ ಮಾಡಿದ್ದಿದೆ. ಇವತ್ತು ಬೆಂಗಳೂರಿನಲ್ಲಿ ಅವರ ಪುನೀತ್ ಪರ್ವ ಕಾರ್ಯಕ್ರಮ ಇಡ್ತೇವೆ. ಈ ಸಂದರ್ಭದಲ್ಲಿ ಅವರನ್ನು ನೆನೆಸಿಕೊಳ್ಳುವಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡಿದ್ದಾರೆ. ನಾವು ಈಗ ಏನು ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿದ್ದೇವೆ. ಮಲ್ಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಂದ ಸಹಾಯ ಪಡೆದಿರುವಂಥ ಒಂದು ಶಾಲೆ ಇದೆ. ಇಲ್ಲಿ ಏನು 2020 ಜೇಮ್ಸ್ ಚಿತ್ರಕ್ಕಾಗಿ ಮಲ್ಲಾಪುರ ಸುತ್ತಲ ಲೊಕೇಶನ್ಗೆ ಬಂದಿರುವಂಥ ಪುನೀತ್ ರಾಜ್ಕುಮಾರ್ ಅವರು ಇಲ್ಲೇ ಶಾಲೆಯನ್ನು ನೋಡಿ ಈ ಶಾಲೆಯ ಮಕ್ಕಳನ್ನು ಬಿಸಿಯೂಟ ಸಂದರ್ಭದಲ್ಲಿ ಶಾಲೆಯ ಮಕ್ಕಳನ್ನು ನೋಡಿದ್ರು ಈ ಶಾಲೆಗೆ ಏನಾದರೂ ಮಾಡಬೇಕು ಅಂತ ಅನ್ನುವಂಥ ಅಭಿಲಾಷೆಯನ್ನು ಹೊಂದಿದಾಗ ಇಲ್ಲಿಯ ಮುಖ್ಯ ಗುರುಗಳು ಮತ್ತು ಸ್ಥಳೀಯರು ಜೊತೆಗೆ ಇಲ್ಲಿಯ ಶಿಕ್ಷಕರು ಸೇರಿ ಅವ್ರು ಮಾಡಿದಾಗ ಆ ಮನವಿಯನ್ನು ತೆಗೆದುಕೊಂಡು ಅದಕ್ಕೆ ಹಸ್ತಾಕ್ಷರ ಹಾಕಿದ್ದು ಒಂದು ಕಡೆಯಾಗಿದ್ದರೆ ಮರುದಿನ ಸುಮಾರು 1 ಲಕ್ಷ ರೂಪಾಯಿಯನ್ನು ಅವರು ಶಾಲೆಗಾಗಿ ದೇಣಿಗೆ ಕೊಟ್ಟರು. ಶಾಲೆಗೆ ದೇಣಿಗೆ ಕೊಟ್ಟಿದಂಥ ಸಂದರ್ಭದಲ್ಲಿ ಏನು ಒಂದು ಶಾಲೆಗೆ ಅವರ ಮಕ್ಕಳಿಗಾಗಿ ಅಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ 2 ರೂಮ್ಗಳಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಅವರು ಕೊಟ್ಟಿರುವಂಥ ದೇಣಿಗೆಯಿಂದ ಆರಂಭ ಮಾಡಿದರು. ಜೊತೆಗೆ ಶಾಲೆಯಲ್ಲಿ ಈಗಾಗಲೇ 4 ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ರೂಮ್ಗಿದ್ದು ಅದರಲ್ಲಿ 2 ಪುನೀತ್ ರಾಜ್ಕುಮಾರ್ ಅವರೇ ದೇಣಿಗೆ ನೀಡುವಂಥದ್ದು ಇದೆ. ಪುನೀತ್ ರಾಜ್ಕುಮಾರ್ ಈಗ ನಮ್ಮೊಂದಿಗೆ ಇಲ್ಲದೇ ಇದ್ದರು ಈಗಾಗಲೇ 1 ವರ್ಷದಿಂದಲೂ ಸಹ ಇಡೀ ರಾಜ್ಯದಲ್ಲಿ ಪುನೀತರ ಸೇವೆ ಈಗಾಗಲೇ ಇನ್ನೂ ಮಾತಾಡ್ತೇವೆ. ಒಂದು ಭೌತಿಕವಾಗಿ ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗೆ ಇರಲಿಕ್ಕಿಲ್ಲ, ಆದರೆ ಅವರ ಕಾರ್ಯಗಳು ಇನ್ನೂ ಅವರನ್ನು ಮಾತಾಡ್ತೇವೆ ಅನ್ನೋದಕ್ಕಿಲ್ಲಿದೆ. ಈ ಶಾಲೆಯಲ್ಲಿ ಏನೆಲ್ಲ ಸಹಾಯ ಮಾಡಿದ್ರು ಮತ್ತು ಆಗಿನ ಸಂದರ್ಭ ಏನಿತ್ತು. ಫೈನ್ ಮಹೇಶ್ ಬಾಬು ಸರ್, ಇದನ್ನು ನೋಡಿದಾಗ ಎಷ್ಟು ಸಹಾಯ ಹಸ್ತ ಚಾಚ್ತಾ ಇದ್ರು ಅದು ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಈ ಥರ ತುಂಬ ಮಾಡಿದ್ದಾರೆ, ಕೆಲವೊಂದು ಮಾತ್ರ ಇಲ್ಲಿ ತನಕ ಬೆಳಕಿಗೆ ಬಂದಿರೋದು. ಈ ಥರ ಹೆಲ್ಪ್ ಮಾಡ್ತಿದ್ರಲ್ಲ, ಅದ್ರ ಬಗ್ಗೆ ನೀವು ಕಣ್ಣಾರೆ ನೋಡಿದ್ದೀರಾ ಯಾವತ್ತಾದರೂ? ಅದೇ ನಾನು ಹೇಳ್ದಂಗೆ, ನಮ್ಮ ಶೂಟಿಂಗ್ದು ಮನೆ ಹತ್ರ ಬರ್ಬೇಕಾ, ಶೂಟಿಂಗ್ ಬರ್ಬೇಕಾದ್ರೆ ಪಾಪ ಅವ್ರಿಗೆ ಹಾಸ್ಪಿಟ್ಲ್ ಖರ್ಚಾಗಲಿ ಇನ್ನೊಂದಾಗಲಿ ಅವ್ರ ಅಸ್ಟೆಂಟ್ನ ಕಳಿಸಿ ಹಾಸ್ಪಿಟ್ಲ್ ಏನು ಮಾತಾಡಿಸಿ ಡಾಕ್ಟ್ರ್ ಹತ್ರ ಅವ್ರಿಗೇನೇನು ಬೇಕು ಟ್ರೀಟ್ಮೆಂಟು ಅದಕ್ಕೆಲ್ಲ ದುಡ್ಡು ಈ ಕಡೆಯಿಂದ ಅವರೇ ಪೇ ಮಾಡ್ತಿದ್ರು, ಅವ್ರ ಕೈಗೆ ಯಾರಿಗೂ ಕೊಡ್ತಿರಲಿಲ್ಲ. ಆ ಥರದ್ದೆಲ್ಲ ಮಾಡ್ತಿದ್ರು, ಬಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅವಾಗ ನಾವು ಶೂಟಿಂಗ್ ಸ್ಪಾಟಿಗೆ ಬಂದಾಗ ಅಷ್ಟೇ ನೋಡ್ತಾ ಇದ್ವಿ, ಅದಾದ್ಮೇಲೂ ಕೂಡ ಹೊರಗಡೆ ಈಗ ಮಳ್ಳ ಮಾಡಿದರೆ ಅನ್ನೋದು ನಮಗೆ ಗೊತ್ತಿಲ್ಲ. ಚೇತನ್ ಹತ್ರನೇ ಕೇಳೋಣ. ಚೇತನ್, ಈ ಕೊಪ್ಪಳ ಸ್ಕೂಲ್ ಬಗ್ಗೆ ಅವ್ರ ಸಹಾಯ ಹಸ್ತ ಚಾಚಿದಾಗ ಅಥವಾ ಸ್ಕೂಲ್ ನೋಡಕ್ ಹೋದಾಗೆಲ್ಲ ನೀವು ಜೊತೆಲೆ ಇದ್ರಾ? ಖಂಡಿತ, ಯಾಕಂತಂದ್ರೆ ನಮ್ಗೆ ಈಗಲೂ ಕೂಡ ಒಂದು ನೆನಪು ಪರ್ಫೆಕ್ಟ್ ಆಗಿದೆ. ಅವರು ಮುಖ್ಯ ಶಿಕ್ಷಕರು ಬಂದಿದ್ರು, ಹೆಡ್ ಮಾಸ್ಟರ್ ಕ್ಯಾರಮನ್ ಬಂದಿದ್ರು, ನಾವು ಡೈಲಾಗ್ ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಅಂದ್ರೆ ಆ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡಿದ್ವಿ, ರಾಮ್ ಲಕ್ಷ್ಮಣ್ ಮಾಸ್ಟರ್ ತಕ್ಕೊಟ್ಟಂತ ಒಂದು ಆಕ್ಷನ್ ಸೀಕ್ವೆನ್ಸ್. ಆ ಇನ್ ಬಿಟ್ವೀನ್ ಡೈಲಾಗ್ಸ್ ಬರುತ್ತೆ. ಹೇಳ್ಬೇಕಂದ್ರೆ ಅವ್ರ ಅಸಿಸ್ಟೆಂಟ್ ಹೇಳಿದ್ರು, ಅದೇ ಹೆಡ್ ಮಾಸ್ಟರ್ ಬಂದಿದ್ದಾರೆ, ಅದನ್ನ ಕರೆದು ಮಾತಾಡಿಸಿ ಫಸ್ಟ್ ಊಟ ಮಾಡಿ ಅಂತ ಹೇಳಿದ್ರು. ಊಟ ಮಾಡಿದ ನಂತರ ಇಮಿಡಿಯೇಟ್ ಒಂದು ಚೆಕ್ ಅಲ್ಲೇ ಬರೆದು ಹೋಗ್ಬಿಟ್ಟು ಅದೊಂದು ನನ್ಗೆ ನೋಟಿಸ್ ಮಾಡಕ್ ಸಿಕ್ತು ಮ್ಯಾಮ್. ಅದು ಒಂದು ಮೆಮೊರಿ ಯಾವತ್ತು ಕೂಡ ಮರೆಯಕ್ಕಾಗಲ್ಲ. ಅದಾದ ನಂತರ ಒಂದು ನಮ್ದು ಶೂಟಿಂಗ್ ಮುಗಿದ ನಂತರ ಶಾಲೆಗೆ ಭೇಟಿ ನೀಡಿದಂತದ್ದಿರ್ಬೋದು. ಅಂಡ್ ಅವ್ರ ನೆಕ್ಸ್ಟ್ ಡೇನೆ ಆ ಮುಖ್ಯ ಶಿಕ್ಷಕರು ಒಂದು ಪತ್ರ ಅದರಿಂದ ಸಿಕ್ಕಿದ್ದು ಓಚರ್ ತರದ ಒಂದು ಬರ್ಕೊಂಡ್ಬಂದು ಅವ್ರ ಕೈಗೆ ಕೊಟ್ಟಂತದ್ದು, ಅದನ್ನು ಅವ್ರು ಬಹಳ ಗೌರವವಾಗಿ ಆ ಒಂದು ಹೊರಗಡೆ ಎಲ್ಲೂ ಕೂಡ ನೀವು ಹೇಳ್ಬೇಡಿ ಅನ್ನೋಂತ ವಿಚಾರ ಇರ್ಬೋದು, ಅದೆಲ್ಲವನ್ನು ಅವ್ರು ಹೇಳಿದಂತದ್ದು. ಅದನ್ನ ಯಾವತ್ತೂ ಅಪ್ಪಸರು ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಎಲ್ಲೂ ಅವರೊಂದು ತೋರಿಸ್ಕೊತಾ ಇರ್ಲಿಲ್ಲ, ಹೇಳ್ತಾ ಇರ್ಲಿಲ್ಲ. ಬಹಳಷ್ಟು ಘಟನೆಗಳು ಅವ್ರು ತೀರ್ಕೊಂಡ ನಂತರನೇ ನಮಗೂ ಗೊತ್ತಾಗಿತ್ತು, ಆದ್ರೆ ಕೆಲವೊಂದು ಈ ತರದ ಒಂದು ಘಟನೆಗಳು ನೋಟಿಸ್ ಮಾಡಕ್ ಸಿಕ್ತು ಅಂತ ನಾನು ಹೇಳ್ಬೋದು. ಕರೆಕ್ಟ್, ನೀವಿಬ್ರು ಹೇಳ್ದಂಗೆ, ನೋಡ್ದಂಗೆ, ಅಬ್ಸರ್ವ್ ಮಾಡ್ದಂಗೆ ಕೆಲವೊಂದಿಷ್ಟು ಸಣ್ಣ ಸಣ್ಣದಾಗ ಹೆಲ್ಪ್ ಮಾಡೋದನ್ನ ಶೂಟಿಂಗ್ ಸ್ಪಾಟ್ ಅಲ್ಲಿ ನೀವು ನೋಡ್ತಾ ಇದ್ರಿ. ಆದ್ರೆ ದೊಡ್ಡ ಮನೆ ಕುಟುಂಬ ಈ ತುಂಬಿ ಕೊಡ ತುಳುಕಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಸಹಾಯ ಹಸ್ತ ಚಾಚಿರೋದು ಎಷ್ಟು ಚಾಚಿದ್ದಾರೆ ಅನ್ನೋದು ಇನ್ನೂ ಕಂಪ್ಲೀಟ್ ಆಗಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಒಂದೊಂದೇ ವಿಷಯಗಳು, ಘಟನೆಗಳು ಇವಾಗಷ್ಟೇ ಗೊತ್ತಾಗ್ತಾ ಇದೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಬಾಬು ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ನೆನಪಿನ ಅಪ್ಪುಗೆ ಆ ಬುತ್ತಿಯನ್ನು ಬಿಚ್ಚಿಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಚೇತನ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ರೀಸೆಂಟಾಗಿ ನೀವು ಅವ್ರ ಜೊತೆ ಸಿನಿಮಾ ಮಾಡಿದ್ದೀರಾ, ಆ ರೀಸೆಂಟ್ ನೆನಪುಗಳನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪುನೀತ ಪರ್ವ ಕಾರ್ಯಕ್ರಮ ನಡೀತಾ ಇದೆ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.